तेने ब्रह्म हृदय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धामना स्वेन सदा निरस्तकुहकं सत्यं परं धीमहि तं प्रव्रजन्तं अनुपेतमपेतकृत्यं द्वैपायनो विरहकातरः आजुहाव पुत्रेति तन्मयतया तरवोपि नेदुः तं सर्वभूतहृदयं मुनिमानतोऽस्मि। ಮಹಾಭಾರತವನ್ನು ಹೇಳಿದ ವ್ಯಾಸರಿಗೆ ತನ್ನ ಮಾತಿನಲ್ಲಿ ವಿಶ್ವಾಸ ಕಡಿಮೆಯಾಗಿತ್ತು ಅಂತ ಹೇಳಿದರೆ ಯಾರು ತಪ್ಪು ಅರ್ಥ ಮಾಡಬಾರದು. ಯಾಕಂದರೆ ಕಳೆದ ಬಾರಿ ಹೇಳಿದ್ದೇನೆ ನಾನು, ಮಹಾಭಾರತದ ಕೊನೆಯಲ್ಲಿ ವ್ಯಾಸರು ಒಂದು ಮಾತು ಹೇಳ್ತಾರೆ, ನಚ ಕಶ್ಚಿತ್ ಶೃಣೋತಿ ಮಾಂ ಅಂತ. ನನ್ನ ಮಾತನ್ನು ಕೇಳುವವರು ಯಾರೂ ಇಲ್ಲ. ಆ ಮಾತಿನ ಆಧಾರದ ಮೇಲೆ, ಆ ವಾಕ್ಯದ ಆಧಾರದ ಮೇಲೆ ಅವರ ಮಾತನ್ನು ಕೇಳುವವರು ಇಲ್ಲ ಅಂತ ಅಷ್ಟು ಮಾತಾಡಿದವರು ಇಡೀ ನಮ್ಮ ವಾಂಗ್ಮಯ ಪ್ರಪಂಚದಲ್ಲಿ ವೇದವ್ಯಾಸರಷ್ಟು ಮಾತನಾಡಿದವರು, ವಾಂಗ್ಮಯವನ್ನು ಸೃಷ್ಟಿ ಮಾಡಿದವರು ಬೇರೆ ಯಾರೂ ಇಲ್ಲ. ಅವರಿಗೆ ತಮ್ಮ ಮಾತನ್ನು ಯಾರೂ ಕೇಳುವವರಿಲ್ಲ ಎನ್ನುವ ಭಾವನೆ ಮಹಾಭಾರತದ ಕೊನೆಯಲ್ಲಿ ಉಂಟಾಗಿತ್ತು. ಅಂಥವರು ಭಾಗವತವನ್ನು ಹೇಳಬೇಕಾಗಿದ್ದರೆ, ಭಾಗವತವನ್ನು ಹೇಳುವುದಕ್ಕೆ ಹೊರಡಬೇಕಾಗಿದ್ದರೆ ಅವರ ಮಾತಿನ ಮೇಲೆ ಅವರಿಗೆ ಒಂದು ವಿಶ್ವಾಸ, ತನ್ನ ಸಾಮರ್ಥ್ಯದ ಮೇಲೆ ತನಗೆ ಒಂದು ವಿಶ್ವಾಸ, ಅಹಂಕಾರ ಅಲ್ಲ, ತನ್ನ ಮಾತಿನ ಮೇಲೆ ತನಗೆ ಒಂದು ವಿಶ್ವಾಸ, ತನ್ನ ಮಾತಿಗೆ ಸ್ಪಂದಿಸುವವರಿದ್ದಾರೆ ಅಂತ. ಆ ಒಂದು ಭಾವನೆ, ಆ ಒಂದು ವಿಶ್ವಾಸ ವ್ಯಾಸರಿಗೆ ಉಂಟಾಗಬೇಕಾಗಿತ್ತು. ಅದು ಉಂಟಾಗುವುದಕ್ಕೋಸ್ಕರವೋ ಎನ್ನುವ ಹಾಗೆ ಒಂದು ಪ್ರಕರಣ ಸಂಭವಿಸಿದೆ. ಅದೇನು ಅಂದರೆ, ವ್ಯಾಸರ ಒಬ್ಬನೇ ಮಗನಾಗಿದ್ದಂತಹ ಶುಕ ವಿರಕ್ತನಾಗಿ ಮನೆ ಬಿಟ್ಟು ಹೊರಟು ಹೋಗಿದ್ದಾನೆ. ಒಬ್ಬನೇ ಮಗ, ಅದನ್ನು ಕಳೆದ ಬಾರಿ ಹೇಳಿದ್ದೇನೆ ನಾನು. ಜ್ಯೇಷ್ಠ ಪುತ್ರ ಅಲ್ಲ, ಏಕಮಾತ್ರ ಪುತ್ರ. ಅವನ ಮೇಲೆ ಅಪಾರವಾದ ಪ್ರೀತಿ ಇದ್ದದರಿಂದ ಅವನನ್ನು ಕರೆಯುತ್ತಾ ವ್ಯಾಸರು ಕಾಡಿನಲ್ಲಿ ಅಲೆದಾಡುತ್ತಿರಬೇಕಾದರೆ ಕಾಡಿನಲ್ಲಿರುವ ಮರಗಿಡಗಳೂ ಕೂಡ ಇವರ ಕರೆಗೆ ಓಗೊಟ್ಟುವೋ ಎನ್ನುವ ಹಾಗೆ ಇಡೀ ಪ್ರಕೃತಿ, ಇಡೀ ನಿಸರ್ಗ ವ್ಯಾಸರ ಮಾತಿಗೆ ಸ್ಪಂದಿಸ್ತದೆ. ಇದು ವ್ಯಾಸರಲ್ಲಿ ತನ್ನ ಮಾತಿನ ಕುರಿತಾಗಿ ವಿಶೇಷವಾದ ಒಂದು ವಿಶ್ವಾಸವನ್ನು ಉಂಟು ಮಾಡುತ್ತದೆ. ಆಲೋಚನೆ ಮಾಡಿ, ತಾನು ಪ್ರಕೃತಿಯೇ ತನಗೆ ಸ್ಪಂದಿಸುವಂತೆ ಕರೆಯಬಲ್ಲೆ ಎನ್ನುವಂತಹ ಅಹಂಕಾರ ಅಲ್ಲ ವಿಶ್ವಾಸ. ತಾನು ಕರೆದರೆ ಆರ್ದ್ರತೆಯಿಂದ ನಿಜವಾದ ಆತಂಕದಿಂದ ಕರೆದರೆ ಆಗ ಪ್ರಕೃತಿಯೇ ತನಗೆ ಸ್ಪಂದಿಸ್ತದೆ ಎನ್ನುವ ಭಾವನೆಯಿಂದ ಉಂಟಾಗತಕ್ಕ ವಿಶ್ವಾಸ. ಈ ವಿಶ್ವಾಸ ಉಂಟಾಗದೇ ಇದ್ದರೆ ಅವರು ಭಾಗವತವನ್ನು ಹೇಳುವುದಕ್ಕೆ ಆಗುತ್ತಿರಲಿಲ್ಲ. ಇದರ ಒಟ್ಟಿಗೆ ನಾವು ತಿಳ್ಕೊಳ್ಬೇಕಾದದ್ದು ಯಾವುದು ಅಂದರೆ, ಪ್ರಕೃತಿ ಸ್ಪಂದಿಸುವುದಕ್ಕೆ ಕಾದಿದೆ ಅಂತ. ನಿಸರ್ಗ ಸ್ಪಂದಿಸುವಂತೆ ನಮಗೆ ಕರೆಯುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಅಷ್ಟೇ ಹೊರತು ಅದು ನಮ್ಮ ಸ್ಪಂದನಕ್ಕೆ ಕಾದುಕೊಂಡಿದೆ, ನಾವು ಕರೆಯುವುದಕ್ಕೆ ಕಾದುಕೊಂಡಿದೆ. ನಮಗೆ ನಿಜವಾಗಿ ಅದನ್ನು ಕರೆಯುವುದು ಸಾಧ್ಯವಾದರೆ ಆಗ ಗೊತ್ತಾಗುತ್ತೆ ಅದು ಕಾದುಕೊಂಡಿದೆ ಅಂತ. ನಿಜವಾದ ಮಾತಾಡಬೇಕಾಗಿದ್ದರೆ ಏನಾಗಬೇಕು? ಏನಾಗಬೇಕು ಅಂದರೆ ಕಷ್ಟ ಬರಬೇಕು. ಆ
ಕಷ್ಟ ನಿಜವಾದ ಕಷ್ಟವಾಗಿರಬೇಕು, ತೋರಿಕೆ ಕಷ್ಟವಾಗಿರಲಿಕ್ಕೆ ಕೂಡದು. ನಿಜವಾಗಿ ಒಂದು ಆಘಾತ, ಒಂದು ನೋವು, ಆಳದ ನೋವು ಉಂಟಾದಾಗ ನಮ್ಮ ಮಾತಿನಲ್ಲಿ ಉಂಟಾಗತಕ್ಕ ಅರ್ಥತೆ ಸತ್ಯವಾದುದಾಗಿದ್ದರೆ ಆಗ ಅದಕ್ಕೆ ಆ ಆರ್ತತೆಗೆ ಪ್ರಕೃತಿಯೇ ಸ್ಪಂದಿಸ್ತದೆ ಅಂತ. ಕಷ್ಟ ಬಾರದೆ, ನೋವು ಉಂಟಾಗದೆ ನಿಜವಾದ ಮಾತು ಉಂಟಾಗುವುದಿಲ್ಲ ಅಂತ ಬಹಳ ಆಶ್ಚರ್ಯ. ನಮ್ಮ ಮಾತು ನಿಜವಾಗದೆ ನಿಜವಾದ ಮಾತನ್ನು ನಮಗೆ ಹೇಳುವುದಕ್ಕೆ ಸಾಧ್ಯವಾಗಬೇಕಾಗಿದ್ದರೆ ನಮಗೆ ನಿಜವಾದ ಒಂದು ಆಘಾತ, ಒಂದು ಕಷ್ಟ, ಒಂದು ಸಂಕಟ ಉಂಟಾಗಬೇಕು. ಅದು ಉಂಟಾಗದೆ ಮಾತು ನಿಜವಾಗುವುದಿಲ್ಲ. ಕಷ್ಟ ಬಂದಾಗ ಉಂಟಾಗ್ತದೆ ದುಃಖದಲ್ಲಿ. ಹಾಗಾದರೆ ಜೀವನ ಎನ್ನುವುದು ಎಷ್ಟು ವಿಚಿತ್ರ ಅಂತ ಹೇಳಿದರೆ, ನಾವು ದುಃಖ ಬೇಡ ಅಂತ ಜೀವನ ಪೂರ್ತಿ ಪ್ರಯತ್ನ ಮಾಡ್ತಾ ಇರ್ತೇವೆ. ಆ ಪ್ರಯತ್ನವೇ ಒಂದು ದೊಡ್ಡ ದುಃಖ. ಆದರೆ ಅದನ್ನು ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ. ಆದರೆ ದುಃಖ ಬೇಡ ಅಂತ ಹೇಳಿದರೆ ಅದರ ಅರ್ಥ ಏನಾಗ್ತದೆ ಅಂದರೆ, ನಮ್ಮಲ್ಲಿ ನಿಜವಾದ ಮಾತು ನಮ್ಮಲ್ಲಿ ಹುಟ್ಟದ ಹಾಗಾಗ್ತದೆ. ನಿಜವಾಗಿ ದುಃಖ ಬಂದಾಗ ಮಾತ್ರ, ಆರ್ತತೆ ಇದ್ದಾಗ ಮಾತ್ರ ಪ್ರೀತಿ ಉಂಟಾಗುವುದು. ಕಣ್ಣೆದುರು ಒಬ್ಬನನ್ನು ಕಾಣ್ತಾ ಇದ್ದರೆ ಯಾವ ಪ್ರೀತಿಯೂ ಉಂಟಾಗೋದಿಲ್ಲ, ಕ್ಲ್ಯಾಶ್ ಮಾತ್ರ ಉಂಟಾಗುವುದು. ಕಣ್ಣಿಗೆ ಕಾಣದೇ ಇದ್ದಾವಾಗ ಮಾತ್ರ ಆರ್ತತೆ ಉಂಟಾಗುವುದು. ಎಷ್ಟು ವಿಚಿತ್ರವಾಗಿದೆ ಈ ಜೀವನ. ಹಾಗಾಗಿ ತನ್ನ ಮಗ ಕಣ್ಣಿಗೆ ಕಾಣದೆ ಅವನು ಹೊರಟು ಹೋದಾಗ, ಮನೆ ಬಿಟ್ಟು ಹೊರಟು ಹೋದಾಗ ಉಂಟಾದ ಪುತ್ರ ಸ್ನೇಹದಿಂದ ಉಂಟಾದ ಆರ್ತತೆಯಿಂದ ಸಮಗ್ರ ನಿಸರ್ಗವೇ ತನಗೆ ಓಗೊಡುವಂತೆ ವ್ಯಾಸರಿಗೆ ಕರೆಯುವುದಕ್ಕೆ ಸಾಧ್ಯ ಆಯಿತು. ಹಾಗೆ ಕರೆಯುವುದಕ್ಕೆ ಸಾಧ್ಯವಾದದ್ದರಿಂದ ಭಾಗವತವನ್ನು ಹೇಳುವ ಪ್ರವೃತ್ತಿ ಉಂಟಾಯಿತು. ತನ್ನ ಮಾತಿನ ಮೇಲೆ ತನಗೆ ವಿಶ್ವಾಸ ಉಂಟಾಯಿತು. ಇದು ದುಃಖದ ಅನುಭವದಿಂದ ಮನುಷ್ಯ ಪಡೆದುಕೊಳ್ಳಬಹುದಾದ ಸಂಪತ್ತು, ಆಂತರಿಕ ಸಂಪತ್ತು. ಆದ್ದರಿಂದ ಭಾಗವತ, ಈ ದೊಡ್ಡ ದೊಡ್ಡ ಗ್ರಂಥಗಳೆಲ್ಲ ಉಂಟಲ್ಲ, ಭಾಗವತ ಆಗಲಿ, ಮಹಾಭಾರತ ಆಗಲಿ, ರಾಮಾಯಣ ಆಗಲಿ, ಉಪನಿಷತ್ತುಗಳಾಗಲಿ, ಭಗವದ್ಗೀತೆ ಆಗಲಿ, ಅದು ಹೇಗಿದೆ ಅಂದರೆ ನಮ್ಮ ಈಗಿನ ಮನಸ್ಥಿತಿ ಯಾವ ರೀತಿ ಉಂಟು, ಈ ಇಡೀ ಮನಸ್ಥಿತಿ ಅನ್ನೋದು ಒಪ್ಪುವುದೇ ಇಲ್ಲ. ಅದು ಬೇರೆ ರೀತಿಯಲ್ಲಿ ಮಾಡ್ತದೆ. ನಮ್ಮಲ್ಲಿ ನಿಜವಾದ ಸಾಮರ್ಥ್ಯ ಇದೆ, ಆದರೆ ಆ ಸಾಮರ್ಥ್ಯ ಪ್ರಕಟವಾಗಬೇಕಾಗಿದ್ದರೆ, ಸಾಮರ್ಥ್ಯ ಪ್ರಕಟವಾಗುವುದು ಯಾವಾಗ ಅಂದರೆ ನಮಗೆ ಕಷ್ಟ ಬಂದಾಗ. ಹಾಗಾಗಿ ಲೋಕ ಜೀವನದಲ್ಲಿ ಸಾಮಾನ್ಯವಾಗಿ ಕಷ್ಟಗಳು ಬೇಡ ಎನ್ನುವ ಪ್ರವೃತ್ತಿ ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಸ್ವಾಭಾವಿಕವಾಗಿ ಇದ್ದರೂ ಕೂಡ ಆಧ್ಯಾತ್ಮಿಕವಾದ ದೃಷ್ಟಿಕೋನ ಏನು ಹೇಳುತ್ತದೆ ಅಂದರೆ, ಅದು ಕಷ್ಟ ನಮ್ಮಲ್ಲಿ ಉಂಟು ಮಾಡತಕ್ಕ ಆಂತರಿಕ ಸಾಮರ್ಥ್ಯವೊಂದು ಬೇರೆ ರೀತಿಯಲ್ಲಿದೆ ಅಂತ. ಆದುದರಿಂದ ಭಾಗವತದ ಪ್ರಾರಂಭದಲ್ಲಿ ಪಾಂಡವರ ತಾಯಿಯಾದ ಕುಂತಿ ದೇವಿ ಕೃಷ್ಣನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾಳೆ. ಇಷ್ಟರವರೆಗೆ ಯಾವ ಭಕ್ತನು ಈ ಹಿಂದೆಯೂ ಆಮೇಲೂ ಕೂಡ ಈ ರೀತಿಯ ಒಂದು ಪ್ರಾರ್ಥನೆಯನ್ನು ಮಾಡಿಲ್ಲ. ಅದು ಮಾಡುವುದಕ್ಕೆ ಬಹಳ ಕಷ್ಟ ಇದೆ. ಈ ರೀತಿಯ ಒಂದು ಪ್ರಾರ್ಥನೆಯನ್ನು ಮಾಡಬೇಕಾಗಿದ್ದರೆ ಅದು ಕುಂತಿಗೆ ಮಾತ್ರ ಸಾಧ್ಯ. ಪಾಂಡವರ ತಾಯಿಯಾದ ಬಹಳ ಕಷ್ಟಗಳನ್ನು ಪಟ್ಟ ರಾಣಿಯಾಗಿ ಮೆರೆಯಬೇಕಾಗಿದ್ದವಳು, ಏನೋ ಆಗಿ ಎಲ್ಲೆಲ್ಲಿಯೋ ಇದ್ದು ವನವಾಸ ಇತ್ಯಾದಿಗಳನ್ನೆಲ್ಲ ತಮ್ಮ ಮಕ್ಕಳು ಅನುಭವಿಸುವುದನ್ನು ಕಣ್ಣಾರೆ ಕಂಡು ಇನ್ನಿಲ್ಲದ ದುಃಖದಲ್ಲಿ ಬೆಂದಾಗ ಅವಳ ಬಾಯಿಂದ ಬಂದ ಮಾತದು. ಕೃಷ್ಣನನ್ನು ಕುರಿತು ಮಾಡಿದ ಒಂದು ಸ್ತುತಿಯಲ್ಲಿ ಅವಳ ಒಂದು ಮಾತಿದೆ. ಅದೇನು ಅಂದರೆ, ವಿಪದ ಸಂತುನ ಶಶ್ವತ್ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ ಅಂತ ಭಾಗವತದ ಮಾತದು ಪ್ರಾರಂಭದಲ್ಲಿ ಉಂಟು. ಏನು ಹೇಳ್ತಾಳೆ ಅದರಲ್ಲಿ ಕುಂತಿ ಅಂತ ಕೇಳಿದರೆ, ಕಷ್ಟಗಳು ಯಾವಾಗಲೂ ಬರಲಿ ಅಂತ. ವಿಪದ ಸಂತುನ ಶಶ್ವತ್, ಕಷ್ಟಗಳೇ ಇರಲಿ ಅಂತ, ಯಾವಾಗಲೂ ಕಷ್ಟಗಳೇ ಇರಲಿ ಅಂತ. ಸಾಮಾನ್ಯವಾಗಿ ಮನುಷ್ಯ ಸ್ವಭಾವಕ್ಕೆ ವಿರುದ್ಧವಾಗಿರತಕ್ಕ ಒಂದು ಮಾತಿದು. ಕಷ್ಟಗಳು ಬೇಡ ಎನ್ನುವುದೇ ಮನುಷ್ಯ ಸ್ವಭಾವ. ಬೇರೆಯವರಿಗಿರಲಿ ಅಂತ, ಬೇರೆಯವರಿಗಿರಲಿ ನಮಗೆ ಬೇಡ ಅಂತ.
ಆದರೆ ಆದರೆ ಕುಂತಿ ಹೇಳ್ತಾ ಇರುವುದೇ ಏನು ಅಂದರೆ, ದೇವರ ನೆನಪಾಗಬೇಕಾಗಿದ್ದರೆ, ಭಗವಂತನ ನೆನಪಾಗಬೇಕಾಗಿದ್ದರೆ, ಆಧ್ಯಾತ್ಮದ ಕಡೆಗೆ ಮನಸ್ಸು ಹೊರಳಬೇಕಾಗಿದ್ದರೆ, ಸತ್ಯ ಏನು ಎನ್ನುವ ಪ್ರಶ್ನೆ ನಮ್ಮಲ್ಲಿ ಉಂಟಾಗಬೇಕಾಗಿದ್ದರೆ, ಜೀವನದ ನಿಜವಾದ ಅರ್ಥ ಏನು ಎನ್ನುವ ಒಂದು ಮಂಥನ, ಒಂದು ಅಲುಗಾಟ, ಒಂದು ಒಂದು ತಿಕ್ಕಾಟ, ಒಂದು ಸಂಘರ್ಷ ನಮ್ಮಲ್ಲಿ ಆಂತರಿಕವಾಗಿ ಉಂಟಾಗಬೇಕಾಗಿದ್ದರೆ, ಅದು ಕಷ್ಟಗಳನ್ನು ಅನುಭವಿಸಿದಾಗ ನಮ್ಮಲ್ಲಿ ಉಂಟಾಗತಕ್ಕ ಮಾನಸಿಕತೆಯೇ ಅದಕ್ಕೆ ಕಾರಣ. ಆದುದರಿಂದ ದೇವರನ್ನು ಮರೆಸತಕ್ಕ ಸುಖ ಬೇಡ, ದೇವರ ನೆನಪನ್ನು ಉಂಟು ಮಾಡತಕ್ಕ ಕಷ್ಟ ಯಾವಾಗಲೂ ಇರಲಿ ಅಂತ. ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ ಅಂತ, ನಿನ್ನನ್ನು ಕಂಡಾಗ, ಅವನು ಕೃಷ್ಣನಲ್ಲಿ ಸ್ತುತಿಸುವುದು, ಕಷ್ಟ ಬಂದಾಗ ನಿನ್ನ ನೆನಪಾಗ್ತದೆ. ನಿನ್ನ ನೆನಪನ್ನು ಬಹಳ ತೀವ್ರವಾಗಿ ಧ್ಯಾನ ಮಾಡ್ತಾ ಇದ್ದರೆ, ತೀವ್ರವಾಗಿ ನಾನು ನಿನ್ನನ್ನು ಆಲೋಚನೆ ಮಾಡ್ತಾ ಇದ್ದರೆ, ಚಿಂತನೆ ಮಾಡ್ತಾ ಇದ್ದರೆ, ಆಗ ನೀನು ಬರ್ತಿ. ನಿನ್ನನ್ನು ಕಂಡರೆ, ನೋಡಿದರೆ ಆಮೇಲೆ ಸಂಸಾರವನ್ನು ಮತ್ತೆ ಮರಳಿ ನೋಡಬೇಕಾಗಿಲ್ಲ. ಅಪುನರ್ಭವ ದರ್ಶನಂ, ಹುಟ್ಟಬೇಕಾಗಿಲ್ಲ ಈ ಸಂಸಾರದಲ್ಲಿ, ಮತ್ತೆ ಹುಟ್ಟಬೇಕಾಗಿಲ್ಲ. ದೇವರನ್ನು ಯಾರು ನೋಡಿದ ಅವನು ಮತ್ತೆ ಈ ಸಂಸಾರದಲ್ಲಿ ಹುಟ್ಟುವುದಿಲ್ಲ, ಲೋಕವನ್ನು ಮತ್ತೆ ಅವನು ನೋಡಬೇಕಾಗಿಲ್ಲ. ಆದುದರಿಂದ ಈ ಮಹತ್ತರವಾಗಿರತಕ್ಕ ಒಂದು ಶ್ರೇಯಸ್ಸನ್ನು ನನಗೆ ಕೊಡತಕ್ಕ, ಭಗವಂತನ ಸ್ಮರಣೆಯನ್ನು ಮರೆಸತಕ್ಕ ಸಾಂಸಾರಿಕವಾದ ಸುಖ ಉಂಟಲ್ಲ, ಇದು ನನಗೆ ಬೇಡ ಅಂತ. ಈ ಮಾತನ್ನು ಭಾಗವತ ಮಹಾಭಾರತದಲ್ಲಿ ಈ ಮಾತಿಲ್ಲ. ಮಹಾಭಾರತದಲ್ಲಿ ಈ ಮಾತು ಸಾಮಾನ್ಯವಾಗಿ ಬರಬೇಕಾಗಿತ್ತು, ಮಹಾಭಾರತದಲ್ಲಿ ಇಲ್ಲ. ಈ ಮಾತಿರುವುದು ಭಾಗವತದಲ್ಲಿ. ಈ ಮಾತನ್ನು ಭಾಗವತಕ್ಕೋಸ್ಕರ, ಮಹಾಭಾರತವನ್ನು ಭಾಗವತವನ್ನು ಎರಡನ್ನೂ ಹೇಳಿದಂತಹ ವ್ಯಾಸರು ಈ ಮಾತನ್ನು ಭಾಗವತಕ್ಕೋಸ್ಕರ ಮೀಸಲಾಗಿ ಇಟ್ಟಿದ್ದಾರೆ. ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ ಅಂತ. ಇದು ಯಾವಾಗ ಹೇಳ್ತಾ ಇರುವ ಮಾತು ಯಾವಾಗ ಅಂದರೆ, ಮಹಾಭಾರತದ ಕೊನೆಯ ಘಟ್ಟದ ಒಂದು ಕೆಲವು ಅಂಶಗಳನ್ನು ಇಟ್ಟುಕೊಂಡೇ ಭಾಗವತ ಪ್ರಾರಂಭ ಆಗುವುದು. ಮಹಾಭಾರತದ ಕೊನೆಯ ಅಂಶಗಳನ್ನು ಕಟ್ಟಿಕೊಂಡು ಇವರು ಭಾಗವತವನ್ನು ಬೆಳೆಸುವುದು. ಅದು ಹೇಗೆ? ಮಹಾಭಾರತ 10 ಪರ್ವಗಳ ಭಾರತ. ಮಹಾಭಾರತ ಅಂದರೆ ಕೊನೆಯ ತನಕದ್ದಲ್ಲ, 10 ಪರ್ವಗಳ ಭಾರತ ಹೇಗೆ ಕೊನೆಯಾಗ್ತದೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಕೊನೆಯ ದಿವಸದ ರಾತ್ರಿ ಅಶ್ವತ್ಥಾಮನೆಂಬ ಬ್ರಾಹ್ಮಣ ರಾತ್ರಿ ಶಿಬಿರದಲ್ಲಿ ಮಲಗಿದ್ದಂತಹ ದ್ರೌಪದಿಯ ಮಕ್ಕಳನ್ನು ಪಂಚಪಾಂಡವರು ಅಂತ ಭಾವಿಸಿ ಅವರನ್ನು ಕೊಂದು ಹಾಕಿ, ಏನೆಲ್ಲ ಬಹಳ ದೊಡ್ಡ ಗಲಾಟೆ ಆಗಿದೆ, ಒಂದು ದೊಡ್ಡ ಒಂದು ಹತ್ಯಾಕಾಂಡ ಆಗಿದೆ. ಅದರ ಕೊನೆಯಲ್ಲಿ ಅವನು ಪಾಂಡವರು ಪೃಥ್ವಿಯ ಮೇಲೆ ಇರಲಿ ಕೂಡುದು, ಒಬ್ಬನಾದರೂ ಪಾಂಡವ ಸಾಯಲೇಬೇಕು ಈ ಭೂಮಿಯಲ್ಲಿ ಅಂತ, ನಾನು ತನ್ನ ಕಣ್ಣ ಮುಂದೆ ಸಾಯಲೇಬೇಕು ಅಂತ ಅವನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಕೃಷ್ಣ ಪಾಂಡವರನ್ನು ಕಾಪಾಡ್ತಾನೆ. ಆದರೆ ಪಾಂಡವರ ಕುಡಿಯಾಗಿರತಕ್ಕ ಪರೀಕ್ಷಿತ ರಾಜ ಪರೀಕ್ಷಿತ ಉತ್ತರ ಗರ್ಭದಲ್ಲಿ ಬೆಳೀತಾ ಇದ್ದ. ಅಲ್ಲಿಗೆ ಹೋಗಿ ಬ್ರಹ್ಮಾಸ್ತ್ರ ಮುಟ್ಟುವಾಗ ಉತ್ತರೆಯ ಹೊಟ್ಟೆಯಲ್ಲಿದ್ದಂತಹ ಪರೀಕ್ಷಿತನನ್ನು ಸಾಕ್ಷಾತ್ ಕೃಷ್ಣ ಕಾಪಾಡಿದ ಅಂತ ಭಾರತದಲ್ಲಿದೆ. ಭಾಗವತ ಈ ಅಂಶವನ್ನು ಎತ್ತಿಕೊಂಡು ಪ್ರಾರಂಭ ಆಗುವ, ಅವನು ಕಾಪಾಡಿದಾನೆ, ಪರೀಕ್ಷಿತ ರಾಜನನ್ನು ಕೃಷ್ಣ ಕಾಪಾಡಿದ. ಆ ಕಾಪಾಡುವ ಸಂದರ್ಭದಲ್ಲಿ ತನ್ನ ವಂಶದ ಕುಡಿಯನ್ನು ಕೃಷ್ಣ ಕಾಪಾಡಿದ ಎನ್ನುವ ಒಂದು ಸಂತೋಷದ ಸಂಭ್ರಮದ ಭರದಲ್ಲಿ ಕುಂತಿ ಹೇಳುವ ಮಾತಿನಲ್ಲಿ ಈ ತತ್ವ ಇದೆ, ಕಷ್ಟಗಳು ಮತ್ತೆ ಮತ್ತೆ ಬರಲಿ ಅಂತ. ಕಷ್ಟಗಳು ಬಂದಾಗ ಈ ಲೋಕದಲ್ಲಿ ನಿಜವಾಗಿ ಕಾಪಾಡುವವ ಯಾರು ಅಂತ ಗೊತ್ತಾಗ್ತದೆ. ಕಾಪಾಡುವವನು ಯಾರು ಅಂತ ಗೊತ್ತಾಗಬೇಕಾದ್ರೆ ನಮಗೆ ಕಷ್ಟ ಬಾರದೆ ಗೊತ್ತಾಗೋದಿಲ್ಲ. ಸಾಮಾನ್ಯವಾಗಿ ಯಾರು ನಮ್ಮನ್ನು ಕಾಪಾಡುತ್ತಾರೆ ಅಂತ ನಾವು ಭಾವಿಸ್ತೇವೋ ಅವರು ನಮ್ಮನ್ನು ಕಾಪಾಡುವವರಲ್ಲ, ನಮ್ಮ ಭಾವನೆ ಮಾತ್ರ ಅದು. ನಿಜವಾಗಿ ಕಾಪಾಡುವವ ಯಾರು ಅಂತ ಗೊತ್ತಾಗಬೇಕಾಗಿದ್ರೆ ನಿಜವಾದ ಆತಂಕ, ನಿಜವಾದ ಕಷ್ಟ, ನಿಜವಾದ ಧರ್ಮ ಸಂಕಟ ಉಂಟಾಗಬೇಕು. ಆ ಧರ್ಮ ಸಂಕಟ ಉಂಟಾದಾಗ ಮನುಷ್ಯ ತನ್ನ ಕೃತಕವಾಗಿರತಕ್ಕ ಬಾಹ್ಯವಾದ ತೋರಿಕೆಯ ಆಚರಣೆಗಳನ್ನು ಬಿಟ್ಟು ಸತ್ಯ ಏನು ಎನ್ನುವ ಪ್ರಶ್ನೆಯನ್ನು ಕೇಳುವ ಯೋಗ್ಯತೆ ಉಳ್ಳವನಾಗುತ್ತಾನೆ ಎನ್ನುವುದನ್ನು ಸೂಚಿಸುವುದಕ್ಕೋಸ್ಕರ ಕುಂತಿಯ ಈ ಮಾತನ್ನು ಎತ್ತಿಕೊಂಡು ಭಾಗವತ ಪ್ರಾರಂಭ ಆಗುತ್ತದೆ. ಇದರ ಕೆಲವು
ಅಂಶಗಳನ್ನು ನಾವು ಕಳೆದ ಬಾರಿ ನೋಡಿದ್ದೇವೆ. ಪರೀಕ್ಷಿತ ರಾಜ ತಾಯಿಯ ಹೊಟ್ಟೆಯಲ್ಲಿ ಇದ್ದಾಗ ಬ್ರಹ್ಮಾಸ್ತ್ರದ ಪ್ರಯೋಗದಿಂದ ಅವನನ್ನು ಕಾಪಾಡಿದ್ದು ಕೃಷ್ಣ. ಆದರೆ ಪರೀಕ್ಷಿತ ರಾಜ ಹುಟ್ಟಿ ಬೆಳೆದು 36 ವರ್ಷ ಆದ ಮೇಲೆ, ಪಾಂಡವರ ಕಥೆಯೆಲ್ಲ ಆದ ಮೇಲೆ, ಕೊನೆಗೆ ಪರೀಕ್ಷಿತ್ ರಾಜನಿಗೆ ಇನ್ನು 1 ವಾರದಲ್ಲಿ ನೀನು ಸರ್ಪ ಕಚ್ಚಿ ಸಾಯಿತಿ ಎನ್ನುವಂತಹ ಶಾಪ ಉಂಟಾದಾಗ, ಶಾಪ ಬಂದಾಗ ಕಾಪಾಡುವುದಕ್ಕೆ ಕೃಷ್ಣ ಇರಲಿಲ್ಲ. ಆಗ ಕೃಷ್ಣ ಕೂಡ ಹೊರಟು ಹೋಗಿದ್ದ. ಅವನನ್ನು ಕಾಪಾಡಿದ್ದು ಭಾಗವತ ಅಂತ, ಶ್ರವಣ, ಭಾಗವತದ ಶ್ರವಣ ಅಂತ. ಕೃಷ್ಣನ ಕಥೆಯೇ ಪ್ರಧಾನವಾಗಿರತಕ್ಕ, ಕೃಷ್ಣನ ಕಥೆ ಮಾತ್ರ ಅಲ್ಲ, ಕೃಷ್ಣನ ಕಥೆಯೇ ಪ್ರಧಾನವಾಗಿರತಕ್ಕ ಭಾಗವತದ ಶ್ರವಣದಿಂದ ಸಾವಿನ ಭಯವನ್ನು ಪರೀಕ್ಷಿತ ರಾಜ ಗೆದ್ದ ಎನ್ನುವ ಸಂದೇಶವನ್ನು ಭಾಗವತ ಕೊಡುತ್ತದೆ. ದೇವರು ಬೇರೆ, ದೇವರ ಕಥೆ ಬೇರೆಯಲ್ಲ, ಮನುಷ್ಯ ಬೇರೆ, ಮನುಷ್ಯನ ಕಥೆ ಬೇರೆ. ಮನುಷ್ಯ ಇರುವುದು ಒಂದು ರೀತಿ, ಅವನ ಕಥೆ ಇರುವುದು ಮತ್ತೊಂದು ರೀತಿ. ದೇವರು ಬೇರೆ, ದೇವರ ಕಥೆ ಬೇರೆಯಲ್ಲ. ದೇವರು ಒಂದೇ, ದೇವರ ಕಥೆಯೂ ಒಂದೇ. ದೇವರು ಬಂದರೆ, ದೇವರನ್ನು ನೋಡಿದರೆ, ದೇವರು ಅನುಗ್ರಹಿಸಿದರೆ ಏನಾಗ್ತದೆ? ಅದು ದೇವರ ಕಥೆಯನ್ನು ಕೇಳಿದರೂ ಹಾಗೆ ಆಗುವ ಸಾಧ್ಯತೆ ಇದೆ. ಅಂದರೆ ದೇವರು ಸರ್ವವ್ಯಾಪಿ ಇದ್ದದ್ದರಿಂದ, ದೇವರು ಎಲ್ಲ ಭಾವಗಳಲ್ಲಿಯೂ ಇದ್ದಾನಾದದ್ದರಿಂದ, ಸರ್ವವ್ಯಾಪಿ ಅಂದರೆ ಕಳೆದ ಬಾರಿ ಹೇಳಿದ್ದೆ ನಾನು, ಎಲ್ಲ ಕಡೆಯೂ ಅವನು ಖುದ್ದು ಹಾಜರಿರುತ್ತಾನೆ ಅಂತ. ಪ್ರಾಕ್ಸಿ ಅಲ್ಲ, ತನ್ನ ಪರವಾಗಿ ಮತ್ತೊಬ್ಬರನ್ನು ಅವನು ಕಳಿಸುವವನೇ ಅಲ್ಲ, ಅವನು ದೇವರೇ. ಆದುದರಿಂದಲೇ ದೇವರ ಒಂದೇ ಒಂದು ಗುಣ, ಬೇರೆ ಯಾವುದೂ ಅಲ್ಲ, ಬೇರೆ ಉಳಿದದೆಲ್ಲ ಅದರೊಟ್ಟಿಗೆ ಬರುವಂಥದ್ದು. ಅದೇನೆಂದರೆ ಓಮ್ನಿ ಪ್ರೆಸೆನ್ಸ್, ಸರ್ವ ವ್ಯಾಪಕತೆ, ಸರ್ವತ್ರ ಅವನಿದ್ದಾನೆ ಅಂತ. ಆದುದರಿಂದ ಭಾವನೆಯಲ್ಲಿಯೂ ಇದ್ದಾನೆ, ಅವನ ವಾಂಗ್ಮಯದಲ್ಲಿಯೂ ಕೂಡ, ಅವನನ್ನು ಕುರಿತಾದ ವಾಂಗ್ಮಯದಲ್ಲಿಯೂ ದೇವರೇ ಇದ್ದಾನೆ. ಹಾಗಾಗಿ ಪರೀಕ್ಷಿತ್ ರಾಜನನ್ನು ಕೃಷ್ಣ, ಸ್ವಯಂ ಕೃಷ್ಣ ದೇಹಧಾರಿಯಾಗಿ ಇದ್ದಾಗ ಕಾಪಾಡಿದ್ದು ಒಂದು ರೀತಿ, ಈಗ ಸಾವಿನ ಭಯದಲ್ಲಿ ಅವನು ಸಿಕ್ಕಿದ್ದಾಗ ಅವನನ್ನು ಭಾಗವತದ ಶ್ರವಣಕ್ಕೆ ಹಚ್ಚಿ ಕಾಪಾಡುವುದು ಮತ್ತೆ ಒಂದು ರೀತಿ. ಪರೀಕ್ಷಿತ್ ರಾಜನ ಪ್ರಶ್ನೆ ಏನು? ಪುರುಷಸ್ಯೇಹ ಯತ್ ಕಾರ್ಯಂ ಮ್ರಿಯಮಾಣಸ್ಯ ಸರ್ವಥ. ಒಂದಲ್ಲ ಒಂದು ದಿವಸ ಸಾಯಲೇಬೇಕಾದ, ಅಂದರೆ ಈ ಲೋಕವನ್ನು ಬಿಟ್ಟು ಹೋಗಲೇಬೇಕಾದ, ಅಗಲಿಕೇ ಸತ್ಯವಾಗಿರುವ, ಅಗಲಲೇಬೇಕಾದ ಈ ಜೀವನದಲ್ಲಿ ಮನುಷ್ಯ ಮಾಡಬೇಕಾದದ್ದು ಏನು ಅಂತ ಬಹಳ ದೊಡ್ಡದಾದ ಒಂದು ಪ್ರಶ್ನೆ. ಭಾವಿಸಿದರೆ ಏನು ಮಾಡಬೇಕು ನಾವು ಅಂತ ಈ ಇಡೀ ಪ್ರಶ್ನೆ ಕರ್ಮಕಾಂಡದ ಬಹಳ ದೊಡ್ಡ ವಿಮರ್ಶಾತ್ಮಕವಾದ ಒಂದು ಚಿಂತನೆಯನ್ನು ನಮ್ಮ ಮುಂದೆ ಇಡುತ್ತದೆ. ಏನು ಮಾಡಿದರೆ, ಯಾಕೆ ಅಂದರೆ ಇದು ಕರ್ಮಕಾಂಡಕ್ಕಿಂತ ಭಿನ್ನವಾಗಿರತಕ್ಕ ಉತ್ತರವನ್ನು ಅಪೇಕ್ಷಿಸಿರುವಂತಿದೆ ಈ ಪ್ರಶ್ನೆಯೇ. ಕರ್ಮಕಾಂಡ ಏನು ಹೇಳುತ್ತದೆ ಅಂದರೆ, ಯಜ್ಞ ಮಾಡು ಅಂತ ಹೇಳುತ್ತೆ. ಯಾಕೆ ಯಾಕೆ ಅಂದರೆ ಸ್ವರ್ಗ ಸುಖ ನಿನಗೆ ಬೇಕಲ್ಲ ಅಂತ ಹೇಳುತ್ತೆ. ಬೇಕು, ಸ್ವರ್ಗ ಸುಖ ಸಿಗಬೇಕಾಗಿದ್ದರೆ ನೀನು ಯಜ್ಞ ಮಾಡಿ ಸ್ವರ್ಗದಲ್ಲಿ ಇರತಕ್ಕ ದೇವತೆಗಳನ್ನು ಉಳಿಸಿಕೊಂಡು ಆ ದೇವತೆಗಳ ಅನುಗ್ರಹದಿಂದ ನಿನಗೆ ಸ್ವರ್ಗ ಸಿಗುತ್ತದೆ. ಆದುದರಿಂದ ದೇವತೆಗಳು ನಿನಗೆ ಉಳಿಬೇಕಾಗಿದ್ದರೆ ಸ್ವರ್ಗ ಸಿಗಬೇಕಾಗಿರತಕ್ಕ ಪುಣ್ಯಕರ್ಮಗಳನ್ನು ನೀನು ಆಚರಿಸಬೇಕು. ಆ ಪುಣ್ಯಕರ್ಮಗಳನ್ನು ಆಚರಿಸುವುದಕ್ಕೆ ಬೇಕಾದ ಮಾರ್ಗ ಯಾವುದು ಅಂದರೆ ಈ ಯಜ್ಞಯಾಗಾದಿಗಳು, ಪರಸ್ಪರಂ ಭಾವಯಂತಹ ಶ್ರೇಯ ಪರಮ. ಇಬ್ಬರೂ ಕೂಡ ದೇವತೆಗಳು ಮತ್ತು ಮನುಷ್ಯರು ಕರ್ಮದ ದ್ವಾರ ಪರಸ್ಪರ ಸಂಭಾವಿತರಾಗಿ ಪರಸ್ಪರ ಉಳಿಸಿಕೊಂಡು ನಿನಗೆ ಸ್ವರ್ಗದ ಭೋಗ ಸಿಗುತ್ತದೆ ಅಂತ ಇದೆ. ಇದನ್ನು ಎಲ್ಲರೂ ಒಪ್ಪಿದ್ದಾರೆ. ನಾವೆಲ್ಲರೂ ಸಾಮಾನ್ಯವಾಗಿ ಮಾಡುವುದು ಅಷ್ಟನ್ನೇ ಮಾಡಿದರೆ. ಆದರೆ ಕೃಷ್ಣನಿಗೆ ಇದು ಇಷ್ಟ ಇಲ್ಲ. ದೇವತೆಗಳನ್ನು ಕೊಲಿಸಿಕೊಂಡು ನಿಮಗೆ ಬೇಕಾದದ್ದನ್ನು ಪಡೆಯಿರಿ ಅಂತ ಅವನು ಹೇಳಿದರೂ ಕೂಡ ನಮ್ಮನ್ನು ನೋಡಿ ನಮಗೆ ಬೇಕಾದದ್ದು ನಿಮಗೆ ಸಿಕ್ಕಲಿ ಅಂತ ಒಂದು ಕಾರುಣ್ಯದಿಂದ ಆ ಮಾತಾಡಿದ್ದನ್ನಲ್ಲದೆ ವಾಸ್ತವಿಕವಾಗಿ ಕೃಷ್ಣನ ದೃಷ್ಟಿಯೇನು ಅಂತ ಕೇಳಿದರೆ ಅದಲ್ಲ. ಯಾಕೆಂದರೆ ಭಗವದ್ಗೀತೆಯಲ್ಲಿ ಬಹಳ ಅದ್ಭುತವಾಗಿರತಕ್ಕ ಮಾತನ್ನು ಅವನು ಹೇಳಿದ್ದಾನೆ. ಭಗವದ್ಗೀತೆಯಲ್ಲಿ ಕರ್ಮಕಾಂಡವನ್ನು ಕೃಷ್ಣ ಬೈದ ಹಾಗೆ ಬೈಲಿಕ್ಕೂ ದೇವರೇ ಆಗಬೇಕು, ಹಾಗೆ ಬೈಲಿಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಹಾಗೆ ಹೇಳ್ತಾನೆ ಏನಂದರೆ, ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತ ವೇದ ವಾದರತಾ ಸರ್ವೇ ನಾನ್ಯದಸ್ತಿ ಇತಿ ವಾದಿನಃ ಕಾಮಾತ್ಮಾನಃ ಸ್ವರ್ಗ ಪರಾಃ
ನೀವು ಎಲ್ಲ ಕಾಮನೆಗಳನ್ನು ಬೆಳೆಸಿ 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 ಆ ಕಾಮನೆಗಳ ಪರಿಪೂರ್ಣಕ್ಕೋಸ್ಕರ ಈ ಯಜ್ಞಯಾಗಾದಿಗಳನ್ನು ಸೃಷ್ಟಿ ಮಾಡಿ, ಕರ್ಮಕಾಂಡಗಳನ್ನು ಸೃಷ್ಟಿ ಮಾಡಿ, ಸ್ವರ್ಗಭೋಗಕ್ಕಿಂತ ಆಚೆಗಿರತಕ್ಕ ನಿಜವಾದ ಬಿಡುಗಡೆ ಯಾವುದು ಎನ್ನುವ ಕಡೆಗೆ ದೃಷ್ಟಿಯೇ ಹಾಕದ ಹಾಗೆ ಮನುಷ್ಯರನ್ನು ಮಾಡಿಬಿಟ್ಟಿದ್ದೀರಿ. ವೇದವಾದರತಾ ಆಯಿತು, ನಿಮಗೆ ಸ್ವರ್ಗ ಸಿಕ್ಕೋದಿಲ್ಲ, ಎಲ್ಲ ಸಿಗ್ತದೆ ಅಂತಲೇ ಇಟ್ಟುಕೊಳ್ಳುವ, ಅದು ಎಲ್ಲಿಯ ತನಕ? ನೀವು ಯಾವ ಪುಣ್ಯಕರ್ಮಗಳನ್ನು ಎಷ್ಟು ಕಾಲ ಮಾಡಿದ್ದೀರಿ ಆ ಪುಣ್ಯ ಖರ್ಚಾಗುವಲ್ಲಿವರೆಗೆ ಮಾತ್ರ. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ನೀವು ಇಲ್ಲಿ ಮಾಡಿದಂತಹ ಪುಣ್ಯಕರ್ಮಗಳು ಸ್ವರ್ಗ ಭೋಗದ ಮುಖಾಂತರ ವ್ಯಯವಾದಾಗ, ಜೇಬು ಖಾಲಿಯಾದಾಗ ಮತ್ತೆ ಪುನಃ ಮನೆಗೆ ಬರಬೇಕು ಅಷ್ಟೆ. ಅಂದರೆ ಇದು ನಿಜವಾದ ಬಿಡುಗಡೆಯಲ್ಲ. ನಿಜವಾದ ಬಿಡುಗಡೆಯ ಕುರಿತು ಆಲೋಚನೆ ಮಾಡದ ಹಾಗೆ ನಮ್ಮನ್ನು ಮಾಡತಕ್ಕ ಒಂದು ಆಭಾಸ. ಹಾಗಾಗಿ ನಿಜವಾದ ಬಿಡುಗಡೆ ಕರ್ಮಕಾಂಡದಲ್ಲಿ ಸಿಗುವುದಿಲ್ಲ, ಅದು ಜ್ಞಾನದಿಂದ ಮಾತ್ರ ಸಿಗುವುದು. ಬಿಡುಗಡೆ ಎನ್ನುವ ಪರಿಕಲ್ಪನೆಯೇ ಅದು ಕರ್ಮದಿಂದ ಹುಟ್ಟುವಂಥದ್ದಲ್ಲ, ಅದು ಜ್ಞಾನದಿಂದಲೇ ಹುಟ್ಟುವಂಥದ್ದು. ಹಾಗಾಗಿ ಪರೀಕ್ಷಿತನಾದ ಈ ಪ್ರಶ್ನೆ ಉಂಟಲ್ಲ, ಪುರುಷಸ್ಯೇಹ ಯತ್ ಕಾರ್ಯಂ ಮ್ರಿಯಮಾಣಸ್ಯ ಸರ್ವಥ, ಖಚಿತವಾಗಿರತಕ್ಕಂಥ ಒಂದು ಜ್ಞಾನ ಅದು. ಸಾಯುವುದು ಖಚಿತ, ಸಾವೆನ್ನುವುದು ಖಚಿತ. ನಮ್ಮ ಜ್ಞಾನದ ಮಿತಿಯನ್ನು ನೋಡಿದರೆ ಖಚಿತವಾದದ್ದು ನಮಗೆ ಬೇಡ, ಖಚಿತವಾದದ್ದು ನಮಗೆ ಆತಂಕವನ್ನು ಉಂಟು ಮಾಡ್ತದೆ. ಆದುದರಿಂದ ನಾವು ಆ ಕಡೆಗೆ ತಲೆಯೇ ಹಾಕೋದಿಲ್ಲ. ಸಾವು ಎನ್ನುವ ಎರಡಕ್ಷರ ಸತ್ ಅಂತ, ಸಂಸ್ಕೃತದಲ್ಲಿ ಸತ್ ಎನ್ನುವುದಕ್ಕೆ ಎಷ್ಟು ಒಳ್ಳೆಯ ಅರ್ಥ ಇದೆ, ಕನ್ನಡದಲ್ಲಿಯೂ ಇದೆ ಆದರೆ ಅದು ಬೇರೆ ರೀತಿಯಲ್ಲಿ ಬಂದಿದೆ. ಸತ್ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಇರುವುದು ಅಂತ ಅರ್ಥ. ಸತ್ಯ, ಸತ್ತ, ಸತ್ವ ಅಂದರೆ ಯಾವುದು ಇದೆಯೋ, ಯಾವುದು ನಿಜವಾಗಿ ಇದೆಯೋ, ಯಾವುದರ ಇರುವಿಕೆಯನ್ನು ಇನ್ನು ಯಾವುದೂ ಕೂಡ ತೆಗೆಯಲಾರದೋ, ಕೇಡಿಲ್ಲದ ಒಂದು ಇರುವಿಕೆಯನ್ನು ಸತ್ ಅಂತ ಹೇಳೋದು. ಕನ್ನಡದಲ್ಲಿಯೂ ನಾವು ಹೇಳುವುದು ಸತ್ ಅಂತ ಹೇಳ್ತೇವೆ, ಸತ್ತು ಹೋಯಿತು ಅಂತ ಹೇಳ್ತೇವೆ. ಸತ್ತು ಹೋಯಿತು ಅಂತ ಹೇಳುವಾಗ ಅದು ಇತ್ತು ಅಂತ ಅರ್ಥ. ಅದು ಇತ್ತು ಇಲ್ಲಿ, ಅದು ಇಷ್ಟವರೆಗೆ ಇತ್ತದು, ಆಮೇಲೆ ಈಗ ಏನಾಗಿರೋದು ಗೊತ್ತಿಲ್ಲ, ಅದು ಹೋಯಿತು ಅಂತ. ನಾವು ಸತ್ ಅಂತ ಬಳಸುವಾಗ ಅದು ಯಾವಾಗಲೂ ಇತ್ತು ಎನ್ನುವ ಅರ್ಥದಲ್ಲಿ ಬಳಸುವುದಿಲ್ಲ. ಸಾಮಾನ್ಯವಾಗಿ ನಮಗೇನಾಗ್ತದೆ ಅಂತ ಕೇಳಿದರೆ, ನಮ್ಮ ಕಣ್ಣ ಮುಂದೆ ಇದ್ದವರು ಹಾಗೆಲ್ಲ ಇದ್ದರು, ಇದ್ದರು ಮೊನ್ನೆ ನಾನು ಅವರನ್ನು ನೋಡಿದ್ದು ಮಾತಾಡಿದ್ದು, ಅವ್ರಿಗೆ ಎಂಥದ್ದಾಯ್ತಪ್ಪ ಅಂತ. ಸತ್ತು ಹೋಯಿತು ಅಂತ. ಸತ್ತು ಎನ್ನುವುದು ಹೋಗುವುದೂ ಅಲ್ಲ, ಅದು ಬರುವುದೂ ಅಲ್ಲ. ಸತ್ತು ಅಂತ ಹೇಳಿದರೆ ಅರ್ಥ ಇರುವುದು ಅಂತ. ಅದು ಇತ್ತು, ಅದು ನಮಗೆ ಗೊತ್ತಾಗಿದೆ, ಆದರೆ ಇದ್ದದ್ದು ಈಗ ಇಲ್ಲ ಅಂತ. ನಾವು ಕನ್ನಡದಲ್ಲಿ ಸ್ವಲ್ಪ ಅದನ್ನು ಬೇರೆ ರೀತಿಯಲ್ಲಿ ಬಳಸ್ತೇವೆ. ಹಾಗಾಗಿ ಯಾವುದು ಇದೆಯೋ ಅದಕ್ಕೆ ನಾಶವಿಲ್ಲ. ಖಚಿತವಾದದ್ದು ಯಾವುದು ಈಗ? ಈಗ ಪರೀಕ್ಷಿತ ರಾಜನಿಗೆ ಯಾವುದು ಖಚಿತವಾದದ್ದು? ಸಪ್ತಾಹಂ ಜೀವಿತಾವಧಿ, ಏಳನೆಯ ದಿವಸದ ರಾತ್ರಿಯ ಸೂರ್ಯ, ಏಳನೆಯ ದಿವಸದ ಸೂರ್ಯ ಅಸ್ತಮಾನವಾಗುವಾಗ ತನ್ನ ಜೀವ, ಇಷ್ಟರವರೆಗೆ ತಾನು ಏನು ಜೀವನ ಅಂತ ಬದುಕಿದ್ದೆ ಅದರ ಕೊನೆಯ ಅಧ್ಯಾಯ ಮುಕ್ತಾಯ ಆಗ್ತದೆ, ಭರತವಾಕ್ಯ, ಆಮೇಲೆ ಇಲ್ಲ. ಹಾಗಾದರೆ ಖಚಿತವಾದದ್ದು ಯಾವುದು ಈ ಜೀವನದಲ್ಲಿ? ಖಚಿತವಾದದ್ದು ಸಾವು, ಬೇರೆ ಯಾವುದೂ ಅಲ್ಲ. ಜಾತಸ್ಸಹಿ ಧ್ರುವ ಮೃತ್ಯು ಅಂತ ಹೇಳ್ತಾನೆ ಕೃಷ್ಣ. ಅದರಲ್ಲಿ ಆ ವಾಕ್ಯದಲ್ಲಿ ಬರುವ ಭಾರ ಉಂಟಲ್ಲ, ಜಾತಸ್ಯಹಿ ಧ್ರುವೋ ಮೃತ್ಯು, ಹುಟ್ಟಿದವನಿಗೆ ಮೃತ್ಯು ಎನ್ನುವುದು ಖಚಿತ. ಧ್ರುವಂ ಜನ್ಮ ಮೃತಸ್ಯ ಚ, ಸತ್ತವನಿಗೆ ಅವನು ಮರಳಿ ಹುಟ್ಟಿ ಬರ್ತಾನೆ ಎನ್ನುವುದು ಕೂಡ ಅಷ್ಟೇ ಖಚಿತವಾಗಿರತಕ್ಕ ಸಂಗತಿ. ಖಚಿತವಾದದ್ದು ಯಾವುದು ಅಂದರೆ ಸಾವು. ಈ ಖಚಿತವಾದ ಜ್ಞಾನ ಮನುಷ್ಯನಿಗೆ ಬಹಳ ಆತಂಕವನ್ನು ಉಂಟು ಮಾಡ್ತದೆ. ನಮಗೆ ಅದು ಬೇಡದಿದ್ದರೆ, ಅದು ಖಚಿತವಾಗಿದ್ದರೂ ಕೂಡ ಆ ಕುರಿತು ನಾವು ಆಲೋಚನೆಯನ್ನೇ ಮಾಡುವುದಕ್ಕೆ ಬಯಸುವುದಿಲ್ಲ. ಮಹಾಭಾರತದಲ್ಲಿ ಯಕ್ಷ ಪ್ರಶ್ನೆ ಸಂದರ್ಭದಲ್ಲಿ ಧರ್ಮರಾಯನ ಹತ್ರ ಯಕ್ಷ ಒಂದು ಪ್ರಶ್ನೆ ಕೇಳ್ತಾನೆ,
ಯಾವುದು ಈ ಜಗತ್ತಿನಲ್ಲಿ ಆಶ್ಚರ್ಯ ಅಂತ, ಕಿಮ್ ಆಶ್ಚರ್ಯಂ, ಯಾವುದು ಆಶ್ಚರ್ಯ ಅಂತ. ಅದಕ್ಕೆ ಧರ್ಮರಾಯ ಉತ್ತರ ಹೇಳ್ತಾನೆ, ಅಹನ್ಯಹನಿ ಭೂತಾನಿ ಗಚ್ಚಂತಿ ಸ್ಮ ಯಮಾಲಯಂ ಶೇಷಾಃ ಸ್ಥಾವರಮಿಚ್ಛಂತಿ ಕಿಮ್ ಆಶ್ಚರ್ಯಂ ಅತಃಪರಂ. ಪ್ರತಿನಿತ್ಯ ಪ್ರತಿಕ್ಷಣ ಕಣ್ಣೆದುರಿಗೆ ಕಾಣುತ್ತಾ ಇರತಕ್ಕ ಸತ್ಯ ಯಾವುದು ಅಂತ ಕೇಳಿದರೆ ಸಾಯ್ತಾ ಇದ್ದಾರೆ ಜನ. ಅಹನ್ಯಹನಿ ಭೂತಾನಿ ಗಚ್ಚಂತಿ ಸ್ಮ ಯಮಾಲಯಂ, ಹೋಗ್ತಾ ಇದ್ದಾರೆ, ಅವರು ಹೋದರು ಎನ್ನುವ ಸುದ್ದಿ ಬರ್ತದೆ ಪತ್ರಿಕೆಗಳಲ್ಲಿ ಒಂದು ಪುಟ. ಅದಕ್ಕೋಸ್ಕರವೇ ಇದೆ, ಇದ್ದವರಿಗಲ್ಲ, ಅವರು ಹೋದರು ಅಂತ. ಅದು ಅವರಿಗೆ ಗೊತ್ತಾಗ್ತದೋ ಇಲ್ಲೋ, ಇದ್ದವರಿಗೆ ಅದು ತುಂಬ ಸಂತೋಷದ ಒಂದು ವಿಷಯ, ಅದು ಅವರು ಹೋದರಲ್ಲ ಅಂತ. ಹೀಗೆ ಇದೆ, ಆದ್ದರಿಂದ ಹೀಗೆ ಇದ್ದರೂ ಕೂಡ ಕಣ್ಣಿಗೆ ಕಾಣುತ್ತಾ ಪ್ರತ್ಯಕ್ಷ ವಾಸ್ತವ ಅಂತ ನಾವು ಏನೆಲ್ಲ ಹೇಳ್ತೇವೆ, ಇಷ್ಟು ಖಚಿತವಾಗಿದ್ದರೂ ಕೂಡ ಶೇಷಾಹ ಇನ್ನೂ ಸಾಯದೆ ಉಳಿದವರು, ಶೇಷಾಹ ಇನ್ನೂ ಸಾಯದೆ ಉಳಿದವರು ಸ್ಥಾವರ ಮಿಚ್ಚಂತಿ, ನಾವು ಸಾಯ್ಲಿಕ್ಕೇ ಇಲ್ಲ ಅಂತ ಭಾವಿಸ್ತಾರಲ್ಲ, ಕಿಮ್ ಆಶ್ಚರ್ಯ ಮತಪರಂ, ಹಿತಕ್ಕಿಂತ ದೊಡ್ಡ ಆಶ್ಚರ್ಯ ಎಂಥದ್ದು, ಕಣ್ಣೆದುರು ಕಾಣತಕ್ಕ ಸಂಗತಿ ಅಂತ. ಆದರೆ ಮಹಾಭಾರತಕಾರ ಇದನ್ನು ಎಷ್ಟು ಚೆನ್ನಾಗಿ, ವ್ಯಾಸರು ಇದನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಧರ್ಮರಾಯ ಈ ಮಾತನ್ನು ಹೇಳಬೇಕಾಗಿದ್ದರೆ ಅವನ ಕಣ್ಣ ಮುಂದೆ ಇದೇ ಸ್ಥಿತಿ ಇತ್ತು, ಈ ಸ್ಥಿತಿಯೇ ಇತ್ತು. ಅವನು ಯಕ್ಷಪ್ರಶ್ನೆಗೆ ಉತ್ತರವನ್ನು ಕೊಡುವ ಸಂದರ್ಭವನ್ನು, ಆ ಸಂದರ್ಭವನ್ನು ನೀವು ಗಮನಿಸಿದರೆ ಗೊತ್ತಾಗ್ತದೆ. ನಕುಲ ಬಂದ, ಅವನಿಗೆ ಬಾಯಾರಿಕೆಯಾಗಿದೆ, ಅವನು ಆ ಬಾಯಾರಿಕೆ ಆಗುವಾಗ ಅದನ್ನು ಕುಡಿಬೇಕು, ನೀರನ್ನು ಕುಡಿಬೇಕು ಅಂತ ಹೊರಟಾಗ ಈ ಯಕ್ಷ ಹೇಳ್ತಾನೆ, ಕಾಣಿಸದೇ ಇದ್ದಂಥ ಯಕ್ಷ ಹೇಳ್ತಾನೆ, ಈ ಸರೋವರ ನನ್ನದು, ನಿನಗೆ ಬಾಯಾರಿಕೆ ಆಗಿರಲಿಕ್ಕೆ ಸಾಕು, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನನ್ನ ಅನುಮತಿಯನ್ನು ಪಡೆಯದೇ ನೀನು ಈ ನೀರನ್ನು ಮುಟ್ಟಲಿಕ್ಕೆ ಕೂಡುದು, ಮುಟ್ಟಿದರೆ ಸಾಯ್ತೆ ಅಂತ. ಇವನು ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕಿಂತ ಬಾಯಾರಿಕೆಯನ್ನು ನೀಗಿಸಿಕೊಳ್ಳುವುದು ಮುಖ್ಯ ಎನ್ನುವ ಕಾರಣದಿಂದ ನಮ್ಮೆಲ್ಲರ ಹಾಗೆಯೇ, ಯಾವ ಪ್ರಶ್ನೆಗಳಿಗೆ ನಾವು ತಲೆ ಹಾಕಬೇಕಾಗಿಲ್ಲ, ನಮ್ಮ ಹೊಟ್ಟೆ ತುಂಬಿದರೆ ಸಾಕು ಅಂತ. ಹಾಗಾಗಿ ಹೀಗೇ ಇದ್ದಂಥ ನನ್ನ ಕುಲ ಅದಕ್ಕೆ ಕೈ ಹಾಕುವಾಗ, ಮುಟ್ಟುವಾಗ, ನೀರನ್ನು ಮುಟ್ಟುವಾಗ ಪ್ರಜ್ಞೆ ತಪ್ಪಿ ಬಿದ್ದ. ಆಮೇಲೆ ಸಹದೇವ ಬಂದ, ಅವನ ಅಣ್ಣ. ಸಹದೇವ ಬಂದರೆ ಸಹದೇವನಿಗೂ ಇದೇ ಆಯಿತು. ಆದರೆ ಆಶ್ಚರ್ಯ ಅಂತ ಹೇಳಿದರೆ ಸಹದೇವನ ಕಣ್ಣ ಮುಂದೆ ನಕುಲ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಪ್ರಜ್ಞೆ ತಪ್ಪಿ ಬಿದ್ದವನನ್ನು ನೋಡಿಯೂ ಇವನಿಗೆ ಮರಳಿ ಪ್ರಜ್ಞೆ ಉಂಟಾಗಲಿಲ್ಲ. ಇವನೇ ಹೇಳ್ತಾನಂದರೆ ನನ್ನ ಬಾಯಾರಿಕೆ ಇಂಗಿಸುವುದು ಮುಖ್ಯ, ಪ್ರಶ್ನೆಗಳ ವಿಚಾರ ಮತ್ತೆ ಅಂತ. ಇವನಿಗೂ ನಕುಲನದೇ ಗತಿ ಆಗ್ತದೆ. ಅರ್ಜುನ ಬಂದ, ಶ್ರೇಷ್ಠ ಮನುಷ್ಯ, ಅವ ಬಂದರೆ ಈ ಇಬ್ಬರು ಬಿದ್ದಿದ್ದಾರೆ ತಮ್ಮಂದರು, ಇಬ್ಬರು ಕಣ್ಣ ಮುಂದೆ ಬಿದ್ದದ್ದನ್ನು ನೋಡಿಯೂ ಅವನು ಅದೇ ದಾರಿಯನ್ನು ಹಿಡಿದ. ಭೀಮ ಬಂದ, ಹಾಗೇ ಆಯಿತು. ಕಣ್ಣೆದುರು ಸತ್ತು ಬಿದ್ದದ್ದನ್ನು ನೋಡಿಯೂ ಕೂಡ ಇವರಿಗೆ ಏನು ನಮ್ಮ ಬಾಯಾರಿಕೆ ನೀಗಿದರೆ ಸಾಕು ಅಂತ ಕಾಣುತ್ತದಲ್ಲ. ಇದೇ ಸಂದರ್ಭವನ್ನು ಧರ್ಮರಾಯ ಹೇಳುವುದೇನೆಂದರೆ, ಕಣ್ಣೆದುರು ಕಾಣುತ್ತದೆ ಆದರೆ ಯಾರಿಗೂ ಅರ್ಥವಾಗುವುದಿಲ್ಲವಲ್ಲ, ಇದಕ್ಕಿಂತ ದೊಡ್ಡ ಆಶ್ಚರ್ಯ ಎಂಥದ್ದು ಅಂತ ಅವನ ಮಾತನ್ನು ಹೇಳಿದ್ದು ಬೇರೆ ಯಾರಿಗೋ ಅಲ್ಲ, ತನ್ನ ಕಣ್ಣ ಮುಂದೆ ಏನಾಗ್ತಾ ಇದೆ ಅದನ್ನೇ ಅವನು ವ್ಯಾಖ್ಯಾನಿಸಿದ್ದು. ಹೀಗಿರುವಾಗ ಖಚಿತವಾಗಿರತಕ್ಕ ಸಂದರ್ಭ ಸಾವು, ಅದು ಬೇಡದಿದ್ದರೆ ಆ ಕುರಿ ಅಂದರೆ ಅದನ್ನು ಖಚಿತ ಅಂತ ಭಾವಿಸಿದರೆ, ಸಾವು ಖಚಿತ ಅಂತ ಭಾವಿಸಿದರೆ ಏನಾಗ್ತದೆ? ಸ್ಥಾಯಿಯಾದದ್ದು ಅಂತ ಇಟ್ಟುಕೊಳ್ಳಿ, ಅದು ಖಚಿತವಾದದ್ದು ಅಂತ ಇಟ್ಟುಕೊಳ್ಳಿ, ಅಂದರೆ ಅದನ್ನು ಯಾರೂ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ, ಅದು ಸ್ಥಾಯಿಯಾದದ್ದು. ಸಾವನ್ನು ಸ್ಥಾಯಿ ಅಂತ ಭಾವಿಸಿದರೆ ಏನಾಗ್ತದೆ ಅಂದರೆ, ಜೀವನ ಉಂಟಲ್ಲ ಬದುಕು, ಅದು ಸಂಚಾರಿ ಅಂತ ಗೊತ್ತಾಗ್ತದೆ. ಸಾವನ್ನು ಸ್ಥಾಯಿ ಅಂತ ಭಾವಿಸದೇ ಇದ್ದರೆ ಯಾವುದೂ ಗೊತ್ತಾಗೋದಿಲ್ಲ. ಸಾವು ಖಚಿತವಾದ ಒಂದು ಜ್ಞಾನ ಅಂದರೆ ಒಂದು ನಿಶ್ಚಿತವಾಗಿರತಕ್ಕ ಸಂಗತಿ, ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ, ಅದು ಪ್ರಕೃತಿ ನಿಯಮ. ಹೀಗೆ ಖಚಿತವಾದ ಸಂಗತಿಯನ್ನು ಆಧಾರವಾಗಿ ಇಟ್ಟುಕೊಂಡು ಅದರ ಮೂಲಕ ಸಾವಿನ ಕಣ್ಣಿನಿಂದ ಜೀವನವನ್ನು ನೋಡಿದರೆ, ಜೀವನದ ಕಣ್ಣಿನಿಂದ ಸಾವನ್ನು ನೋಡುವುದಲ್ಲ, ಸಾವಿನ ಕಣ್ಣಿನಿಂದ. ಇದು ಎಷ್ಟು ದುಃಖದಾಯಕವಾಗಿದ್ದರೂ ಕೂಡ ಸಾವೆನ್ನುವುದು ನಮಗೆ ಬಹಳ ದುಃಖದಾಯಕ, ಯಾಕೆಂದರೆ ನಾವು ಜೀವನದ ಕಣ್ಣಿನಿಂದ ನೋಡ್ತಾ ಇದ್ದೇವೆ. ಪ್ರಾರಂಭದ ಬಿಂದುವಿನಿಂದ ನಾವು ಕೊನೆಯನ್ನು ನೋಡ್ತಾ ಇದ್ದೇವಲ್ಲದೆ, ಕೊನೆಯ ಬಿಂದುವಿನಲ್ಲಿ ನಿಂತು ಇಡೀ ಪ್ರಾರಂಭವನ್ನು ಏನೆಲ್ಲ ಆಯಿತು ಇಷ್ಟರವರೆಗೆ ಅಂತ ನೋಡುವುದು ಸಾಧ್ಯ ಎನ್ನುವುದು ನಮ್ಮ ಮನಸ್ಸಿಗೆ ಬಂದೇ ಇಲ್ಲ. ಕೊನೆಯ ಹಂತದಲ್ಲಿ, ಮುಕ್ತಾಯದ ಹಂತದಲ್ಲಿ ನಿಂತು ಇಷ್ಟರವರೆಗೆ ಏನೆಲ್ಲ ನಡೆಯಿತು ಅಂತ ನೋಡಿದರೆ ಆಗ ನಮಗೆ ಕಾಣತಕ್ಕ ದೃಷ್ಟಿಕೋನವೇ ಬೇರೆ, ದೃಶ್ಯಮಾಲೆಯೇ ಬೇರೆಯಾಗ್ತದೆ.
ಅದರ ಬದಲಾಗಿ ಪ್ರಾರಂಭದಲ್ಲಿ ನಿಂತುಕೊಂಡು ಹೀಗೆಲ್ಲ ಮಾಡಬೇಕು ಹೀಗೆಲ್ಲ ಮಾಡಬೇಕು ಅಂತ ನಮ್ಮ ಆಲೋಚನೆಗಳನ್ನು ಕಟ್ಟಿಕೊಂಡು ಅದನ್ನೇ ನಾವು ನೋಡ್ತಾ ಇದ್ದರೆ ಸಾವೆನ್ನುವುದು ಮುಕ್ತಾಯ ಎನ್ನುವುದು ಖಚಿತವಾಗಿರತಕ್ಕ ಸಂಗತಿ, ಅದು ನಮಗೆ ಅಸಹ್ಯವಾಗಿ ನಮಗೆ ದುಃಖದಾಯಕವಾಗ್ತದೆ. ಜ್ಞಾನವು ಎಂದೂ ದುಃಖದಾಯಕವಲ್ಲ. ಜ್ಞಾನ ಯಾವುದು ಅಂತ ಕೇಳಿದರೆ ಸಾವೆನ್ನುವುದು ಖಚಿತ ಎನ್ನುವುದೇ ಜ್ಞಾನ. ಅದು ಎಂದೂ ದುಃಖದಾಯಕವಲ್ಲ. ಆದರೆ ಮನುಷ್ಯನಿಗೆ ಜ್ಞಾನವು ದುಃಖದಾಯಕವಾಗಿದೆ. ಯಾಕೆಂದರೆ ಸಾವು ಅವನಿಗೆ ಬೇಡವಾದುದರಿಂದ. ಯಾಕೆ ಅಂದರೆ ಪ್ರಾರಂಭದಲ್ಲಿ ನಿಂತುಕೊಂಡು ಅವನು ಕೊನೆಯನ್ನು ನೋಡುತ್ತಾನೆ. ಕೊನೆಯನ್ನು ನೋಡುವುದಿಲ್ಲ, ಅವನು ಪ್ರಾರಂಭವನ್ನೇ ನೋಡು. ಭಾಗವತ ಎಂಥದ್ದು ಹೇಳ್ತದೆ ಅಂದರೆ ಬೇರೆ ರೀತಿಯ ಒಂದು ದೃಷ್ಟಿಕೋನ ಸಾಧ್ಯ ಅಂತ. ಎಲ್ಲರೂ ಇಷ್ಟರವರೆಗೆ ಆ ಪ್ರಾರಂಭದ ಬಿಂದುವಿನಲ್ಲಿ ನಿಂತು ಜೀವನವನ್ನು ನೋಡಿದ್ದಾರೆ. ಸಾವಿನ ಬಿಂದುವಿನಲ್ಲಿ ನಿಂತು ನೀವು ಜೀವನವನ್ನು ಒಂದು ಸಲ ನೋಡಿದರೆ ಆದ್ಯತೆಗಳೇ ಬದಲಾಗ್ತದೆ ಅಂತ, ದೃಷ್ಟಿಕೋನವೇ ಬದಲಾಗ್ತದೆ ಅಂತ, ವ್ಯಕ್ತಿತ್ವವೇ ಬದಲಾಗ್ತದೆ ಅಂತ. ಇಷ್ಟರವರೆಗೆ ಗೊತ್ತಾಗದೇ ಇದ್ದ ಅನೇಕ ಸಂಗತಿಗಳು ಗೊತ್ತಾಗಲಿಕ್ಕೆ ಸಾಧ್ಯ ಅಂತ ಕೃತಕವಾದ ದುಃಖ ಹೊರಟು ಹೋಗುತ್ತೆ. ಇದು ಭಾಗವತದ ನೋಟ. ಕೊನೆಯಲ್ಲಿ ನಿಂತು ಅಂದರೆ ಸಾವಿನ ಹಂತದಲ್ಲಿ ನಿಂತು ನೋಡಿದರೆ ಇದನ್ನು ಇಡೀ ನಮ್ಮ ಜೀವನವನ್ನು ನೋಡಿದರೆ ಏನಾಗ್ತದೆ ಏನಾಗ್ತದೆ ಅಂದರೆ ನಾವು ಪ್ರೇಕ್ಷಕರು ಅಂತಾಗ್ತದೆ, ನಾವಿದನ್ನು ನೋಡುವವರು ಅಂತಾಗ್ತದೆ. ಇದೊಂದು ನಾಟಕ ಅಂತಾಗ್ತದೆ. ನಾವು ಇಷ್ಟರವರೆಗೆ ನೋಡಿದ್ದು ಯಾವುದು ಅಂತ ಕೇಳಿದರೆ ನಾಟಕ ಅಂತಾಗ್ತದೆ. ಸ್ಥಾಯಿಯಾದಂಥ ಒಂದು ಜಾಗದಲ್ಲಿ ನಿಂತುಕೊಂಡು ನಾವು ನೋಡಿದರೆ ಉಳಿದದ್ದು ಎಲ್ಲವೂ ನಮಗೆ ಸಂಚಾರಿಯಾಗಿ ಕಾಣುತ್ತದೆ. ಚೇಂಜಿಂಗ್. ಜೀವನ ಅಂದರೆ ಏನು? ಜೀವನ ಅಂದರೆ ಎವರ್ ಚೇಂಜಿಂಗ್ ಪ್ರೊಸೆಸ್. ಪ್ರತಿ ಕ್ಷಣ ಇದು ಬದಲಾವಣೆ ಆಗ್ತಾ ಇದೆ. ಕಣ್ಣಿಗೆ ಬದಲಾವಣೆಯಾಗುವುದು, ಕಣ್ಣಿಗೆ ಕಾಣುವುದು ಸ್ವಲ್ಪ ಕಾಲ, ಅದಮೇಲೆ ನಮ್ಮ ಕಣ್ಣಿನ ಸೂಕ್ಷ್ಮ ಕಮ್ಮಿ ಆದದ್ದರಿಂದ ಸ್ವಲ್ಪ ಕಾಲ ತಗೊಳ್ತದೆ ಬದಲಾವಣೆ ನಮ್ಮ ಕಣ್ಣಿಗೆ ಕಾಣಬೇಕಾದರೆ, ಬೀಳಬೇಕಾದರೆ. ಆದರೆ ಬದಲಾವಣೆ ಎನ್ನುವುದು ಪ್ರಕೃತಿಯಲ್ಲಿ, ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಅಂತರ್ಜೀವನದಲ್ಲಿ ಪ್ರತಿ ಕ್ಷಣ ಆಗ್ತಾನೇ ಇದೆ, ಬದಲಾಗ್ತಾನೇ ಇದೆ, ಎವರ್ ಚೇಂಜಿಂಗ್. ಈ ಪ್ರತಿ ಕ್ಷಣ ಬದಲಾವಣೆಯಾಗುತ್ತಾ ಇರುವುದು ನಮಗೆ ಗೊತ್ತಾಗಬೇಕಾಗಿದ್ದರೆ, ಅದು ನಮ್ಮ ಅನುಭವಕ್ಕೆ ಬರಬೇಕಾಗಿದ್ದರೆ ಬದಲಾವಣೆಯಾಗದ ಖಚಿತವಾದ ಜಾಗದಲ್ಲಿ ನಿಂತು ಅದನ್ನು ನೋಡಬೇಕು. ಸಾವಿನ ಹಂತ ಎನ್ನುವುದು ಜೀವನವನ್ನು ಇನ್ನೊಂದು ರೀತಿಯಲ್ಲಿ ನಿರೀಕ್ಷಿಸುವುದಕ್ಕೆ ಇರತಕ್ಕದ್ದು. ಪ್ರತಿ ಕ್ಷಣ ಬದಲಾವಣೆ ಆಗ್ತಾ ಉಂಟಂದರೆ ಏನು? ದೃಶ್ಯಗಳ ಒಂದು ಮಾಲೆ ಬರ್ತದೆ ಹೋಗ್ತದೆ, ಬರ್ತದೆ ಆಗ್ತಾನೇ ಇದೆ. ಇದೆಲ್ಲ ಹೇಗೆ ಕಾಣುತ್ತದೆ ಅಂದರೆ ಒಂದು ನಾಟಕ ಅಂತ. ಭಾಳ ಆಶ್ಚರ್ಯ. ನಾವು ಜೀವನಕ್ಕೆ, ಸಾವಿಗಲ್ಲ, ಜೀವನಕ್ಕೆ ಬಹಳ ಒತ್ತು ಕೊಟ್ಟದ್ರಿಂದ ಜೀವನ ನಾಟಕವಾಗಿದ್ದರೂ, ನಾವು ಎಲ್ಲರೂ ನಮ್ಮ ನಮ್ಮ ಪಾತ್ರವನ್ನು ಒಳ್ಳೆಯದಾಗಿಯೋ ಕೆಟ್ಟದಾಗಿಯೋ ಹೇಗೋ ನಾವು ಮಾಡ್ತಾ ಇದ್ದೇವಾಗಿದ್ದರೂ, ನಾಟಕ ಎನ್ನುವುದು ನಮ್ಮ ಮನಸ್ಸಿಗೆ ಒಂದು ರೀತಿಯಲ್ಲಿ ಅರ್ಥವಾಗುವುದಾಗಿದ್ದರೂ ಕೂಡ, ಇದೊಂದು ಜೀವನ ಎನ್ನುವುದು ನಾಟಕ ಅಂತ ಮನಃಪೂರ್ತಿಯಾಗಿ ಒಪ್ಪುವುದಕ್ಕೆ ನಮಗೆ ಬಹಳ ಕಷ್ಟ ಆಗಿದೆ. ಆದರೆ ಇದು ಬದಲಾವಣೆ ಆಗ್ತಾನೇ ಇದೆ ಅಂತ ಗೊತ್ತಾದರೆ, ಪ್ರತಿ ಕ್ಷಣ ಬೇರೆಯೇ ಒಂದು ದೃಶ್ಯ ಬಂದು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದ್ದರೆ ನಾವು ನೋಡ್ತಾ ಇರೋದು ನಾಟಕ ಅಂತ ನಮಗೆ ಮತ್ತೊಬ್ಬರು ಯಾರು ಕಲಿಸಬೇಕಾಗಿಯೇ ಇಲ್ಲ. ಸ್ವಾಭಾವಿಕವಾಗಿ ನಮಗೆ ಗೊತ್ತಾಗ್ತದೆ ದೇವರು ಹೀಗೆ ನೋಡ್ತಾನೆ ಅಂತ. ದೇವರು ಇಡೀ ಜೀವನವನ್ನು ನೋಡುವುದು, ಇಡೀ ಸೃಷ್ಟಿಯ ಪ್ರಕ್ರಿಯೆಯನ್ನು ದೇವರು ನೋಡುವುದು ಹೇಗೆ ಅಂದರೆ ಒಂದು ನಾಟಕದ ಹಾಗೆ. ದೇವರು ಯಾರು ಅಂತ ಕೇಳಿದರೆ ದೇವರು ಪ್ರೇಕ್ಷಕ ಅಂತ, ಸರ್ವಸಾಕ್ಷಿ ಅಂತ ಹೇಳ್ತಾರೆ. ದೇವರು ಅಂದರೆ ಸರ್ವಸಾಕ್ಷಿ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ದೇವರು ಸರ್ವಸಾಕ್ಷಿ, ದೇವರು ಎಲ್ಲವನ್ನು ನೋಡುವವನು. ಯಾವುದನ್ನು? ಎಲ್ಲವನ್ನು, ಎಲ್ಲ ದೃಶ್ಯಗಳನ್ನು ಕೂಡ ದೇವರು ನೋಡುವವನು ಅಷ್ಟೇ. ಒಂದು ನಾಟಕ ಆಗಬೇಕಾಗಿದ್ದರೆ, ನಾವೊಂದು ನಾಟಕವನ್ನು ನಾವು ನೋಡ್ತೇವೆ ಅಂತ ಇಟ್ಟುಕೊಳ್ಳಿ. ನಾಟಕವನ್ನು ನಾಟಕಕಾರ ತನ್ನಲ್ಲಿ ತಾನು ಮೊದಲು ನೋಡಿರಬೇಕು. ತನ್ನ ಮನಸ್ಸಿನಲ್ಲಿ ಅವನು ಕಣ್ಣು ಮುಚ್ಚಿ ಅವನು ಒಂದು ಆ ಇಡೀ ಒಂದು ನಾಟಕವನ್ನು ತನ್ನಲ್ಲಿ ಒಂದು ಸ್ಕೆಚ್ ಹಾಕಿ ಅವನು ಅದರ ಪ್ರೇಕ್ಷಕನಾಗಿರಬೇಕು. ಯಾವ ನಾಟಕವನ್ನು ಅವನು ಬರೀತಾನೋ ಅವನು ಬರೆಯತಕ್ಕ ನಾಟಕವನ್ನು ತನ್ನಲ್ಲಿಯೇ ಅವನು ಪ್ರೇಕ್ಷಕನಂತೆ ಕಂಡಿರದೇ ಇದ್ದರೆ ಅವನಿಗೆ ನಾಟಕವನ್ನು ಬರೆಯುವುದಕ್ಕೆ ಸಾಧ್ಯ ಇಲ್ಲ. ಅವನು ಬರೀಬೇಕಾಗಿದ್ದರೆ ಅವನು ಮೊದಲು ನೋಡಿರಬೇಕು. ಸೊ ನಾಟಕ ಎನ್ನುವುದು ಪ್ರಾರಂಭ ಆಗುವುದು ಮೊತ್ತ ಮೊದಲಿನ ನಾಟಕಕಾರ ಎನ್ನುವ ಪ್ರೇಕ್ಷಕನಿಂದ.
ನಾಟಕಕಾರನು ಪ್ರೇಕ್ಷಕನೇ. ಆಮೇಲೆ ಮತ್ತೊಬ್ಬ ಬರ್ತಾನೆ, ಯಾರು ನಿರ್ದೇಶಕ ಅಂತ. ಅವನೂ ಕೂಡ ಅದು ಯಾವ ರೀತಿ ಅದನ್ನು ಮಾಡುವುದಕ್ಕೆ ಸಾಧ್ಯ ಅಂತ ತನ್ನ ಮನಸ್ಸಿನಲ್ಲಿ ಒಂದು ಸಲ ಅದನ್ನು ಕಣ್ಣು ಬಿಟ್ಟು ನೋಡದೆ ಅವನು ಸ್ಟೇಜ್ನಲ್ಲಿ ಅದನ್ನು ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ಅವನು ಮಾಡಬೇಕಾಗಿದ್ದರೆ ಅವನಿಗೆ ತನ್ನ ಮನಸ್ಸಿನಲ್ಲಿ ಅದು ಅಭಿನೀತವಾಗಿರಬೇಕು. ಹಾಗೆ ನಾಟಕಕಾರ ಮೊತ್ತ ಮೊದಲನೆಯ ಪ್ರೇಕ್ಷಕ, ನಿರ್ದೇಶಕ ಆಮೇಲಿನ ಪ್ರೇಕ್ಷಕ, ಆಮೇಲೆ ನಾಟಕ ನೋಡುವುದಕ್ಕೆ ಬರುವವರು ಮತ್ತೆ ಮತ್ತಿನ ಪ್ರೇಕ್ಷಕರು. ಪ್ರೇಕ್ಷಕರೇ ಮುಖ್ಯ. ಈ ಮೊದಲನೆಯ ಪ್ರೇಕ್ಷಕ ನಾಟಕಕಾರ ಎನ್ನುವ ಪ್ರೇಕ್ಷಕ, ಆಮೇಲೆ ಈ ನಾಟಕವನ್ನು ಕಾಣತಕ್ಕಂತಹ ಪ್ರೇಕ್ಷಕ ಸಮುದಾಯ, ಇದೆರಡರ ಮಧ್ಯದಲ್ಲಿ ನಾಟಕ ಎನ್ನುವಂಥದ್ದು ಆಗ್ತಾ ಇರ್ತದೆ. ಜೀವನ ಅಂದರೆ ಹೀಗೆ ಅಂತ, ಜೀವನ ಅಂತ ಹೇಳಿದರೆ ಹೀಗೆ. ದೇವರು ಸಾಕ್ಷಿ ಎನ್ನುವುದು ಆ ಕಾರಣಕ್ಕೆ. ದೇವರು ನಮ್ಮೆಲ್ಲರನ್ನು ನಾವು ನಿಜವಾಗಿ ಹೇಗೆ ಇದ್ದೇವೋ ಹಾಗೆ ನೋಡಿದ್ದಾನೆ. ಹಾಗಾಗಿ ಸಾವಿನ ಭಯವನ್ನು ಕಳೆದುಕೊಳ್ಳದೆ, ಸಾವಿನ ಬಿಂದುವಿನಲ್ಲಿ ನಿಂತು ನೀನು ಜೀವನವನ್ನು ನಿರೀಕ್ಷಿಸಬೇಕಾಗಿದ್ದರೆ ಸಾವಿನ ಭಯವನ್ನು ಕಳೆದುಕೊಳ್ಳಬೇಕು. ಸಾವಿನ ಭಯವನ್ನು ಕಳೆದುಕೊಳ್ಳದೆ ಜೀವನ ನಿಜವಾದ ಜೀವನ ಮಾಡಲಿಕ್ಕೆ ಆಗುವುದಿಲ್ಲ. ಇದು ಬಹಳ ಗಂಭೀರವಾಗಿ ಬಹಳ ಗಹನವಾಗಿ ನಾವು ಆಲೋಚನೆ ಮಾಡಬೇಕಾದ ವಿಷಯ. ಇದು ಭಾಗವತದ ಜೀವಾಳ. ಸಾವಿನ ಭಯವನ್ನು ಕಳೆದುಕೊಳ್ಳದೆ ನಿಜವಾದ ಜೀವನವನ್ನು ಮಾಡುವುದಕ್ಕೆ ಆಗುವುದಿಲ್ಲ. ಬದುಕುವ ಆಸೆಯನ್ನು ಮೀರದೆ ನಿಜವಾದ ಬದುಕನ್ನು ಮಾಡುವುದಕ್ಕೆ ಆಗುವುದಿಲ್ಲ. ಬಹಳ ಆಶ್ಚರ್ಯ ಇದು. ಸಾಮಾನ್ಯವಾಗಿ ನಾವು ಯಾರೂ ಕೂಡ ಆಸೆಯನ್ನುಗಳನ್ನು ಪ್ರಶ್ನಿಸುವುದಿಲ್ಲ, ಅದರ ಹಿಂದೆ ಹೋಗ್ತಾ ಇರ್ತೇವೆ. ಆಸೆಯು ಪೂರೈಸಿದರೆ ನಮಗೆ ತುಂಬ ಸಂತೋಷ, ಪೂರೈಸದಿದ್ದರೆ ದುಃಖ. ಇದು ಸ್ವಾಭಾವಿಕವಾಗಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಆಗ್ತಾ ಇರತಕ್ಕ ಸಂಗತಿ. ಆದರೆ ಭಾಗವತ ಏನು ಹೇಳ್ತದೆ ಅಂದರೆ, ಬದುಕಿನ ಆಸೆಯನ್ನು ಮೀರದೆ, ಆಸೆಯನ್ನು ಕಳೆದುಕೊಳ್ಳದೆ ನಿಜವಾದ ಬದುಕು ನಿನಗೆ ಸಿಗುವುದೇ ಇಲ್ಲ ಅಂತ. ಭಯ, ಆಸೆ ಅಂದರೆ ಆಸೆ ಹತ್ತಿರ ಅದರ ಒಟ್ಟಿಗೆ ಇರತಕ್ಕದ್ದು ಯಾವುದು ಅಂದರೆ ಭೀತಿ. ನಮಗೆ ಸಮಾಜದ ಭಯ, ನಮಗೆ ಮತ್ತೊಬ್ಬರ ಭಯ, ನಮಗೆ ಮತದ ಭಯ, ನಮಗೆ ಒಟ್ಟಿನಲ್ಲಿ ಏನು ಅಂದರೆ ನಾವು ಭಯಗ್ರಸ್ತ ಜೀವನ. ನಮ್ಮ ಜೀವನ ಏನು ಅಂತ ಸತ್ಯ ಹೇಳುವುದಕ್ಕೆ ನಮಗೆ ಏನು, ನಮಗೆ ಅಡ್ಡಿ ಯಾವುದು ಅಂದರೆ ನಮಗೆ ಗೊತ್ತಾಗದೇ ಅಜ್ಞಾನ ಅಲ್ಲ, ಗೊತ್ತಾಗದೇ ಇದ್ದದ್ದಲ್ಲ, ಭಯ ಒಂದೇ ಅಡ್ಡಿ, ಬೇರೆ ಯಾವುದೂ ಅಲ್ಲ. ಭಯಕ್ಕೆ ಕಾರಣವಾದದ್ದು ಯಾವುದು ಅಂದರೆ ಆಸೆ, ಇನ್ನು ಯಾವುದೂ ಅಲ್ಲ. ಹಾಗಾದರೆ ನಿಜವಾದ ಜೀವನ ಒಬ್ಬ ಮನುಷ್ಯ ಮಾಡಬೇಕಾಗಿದ್ದರೆ, ನಮ್ಮ ಸಾಮರ್ಥ್ಯ ಪೂರ್ತಿಯಾಗಿ ಪ್ರಕಟವಾಗದೇ ಇದ್ದರೆ, ಜೀವನ ಮಾಡುವಾಗ ನಮ್ಮ ಸಾಮರ್ಥ್ಯ ಪೂರ್ತಿಯಾಗಿ ಪ್ರಕಟವಾಗದೇ ಇದ್ದರೆ, ಯಾವಾಗಲೂ ಏನೋ ಒಂದು ಅಪೂರ್ಣತೆ ಇದ್ದರೆ ಅದು ಯಾವಾಗಲೂ ಒಂದು ಕಿರಿಕಿರಿ. ಪೂರ್ಣವಾಗಿ ಪ್ರಕಟವಾಗದೇ ಇದ್ದರೆ ಅದು ದೊಡ್ಡ ಸಮಸ್ಯೆ. ಸಾಮರ್ಥ್ಯ ಇರುವುದು ಪೂರ್ಣವಾಗಿ ಪ್ರಕಟವಾಗುವುದಕ್ಕೆ. ಆಶ್ಚರ್ಯ ಅಂತ ಹೇಳಿದರೆ, ಪೂರ್ಣವಾಗಿ ಪ್ರಕಟವಾದರೆ, ಪರಿಪೂರ್ಣವಾಗಿ ನಮ್ಮ ಜೀವನ ಪ್ರಕಟವಾಗಿ ಬಿಟ್ಟರೆ, ನಮ್ಮ ಸಾಮರ್ಥ್ಯ ಪ್ರಕಟವಾದರೆ, ನಮ್ಮ ಶಕ್ತಿ ಪ್ರಕಟವಾದರೆ, ಮತ್ತೆ ಪ್ರಕಟವಾಗುವುದಕ್ಕೆ ಏನೂ ಇಲ್ಲ. ಪೂರ್ಣವಾಗಿ ಪ್ರಕಟವಾದರೆ ಮತ್ತೆ ಅವನು ಹುಟ್ಟುವುದಿಲ್ಲ, ಅವನು ಜೀವನದಿಂದ ಅವನಿಗೆ ಬಿಡುಗಡೆ ಆಗ್ತಾನೆ. ಪೂರ್ಣವಾಗಿ ಪ್ರಕಟವಾದರೆ, ಆದರೆ ಪೂರ್ಣವಾಗಿ ಪ್ರಕಟವಾಗದೇ ಇದ್ದರೆ ಆ ಪೂರ್ಣವಾಗುವುದಕ್ಕೋಸ್ಕರ ಅವನು ಮತ್ತೆ ಮತ್ತೆ ಹುಟ್ಟಲೇಬೇಕಾಗ್ತದೆ. ಅದಕ್ಕೆ ಅಡ್ಡಿ, ಅದಕ್ಕೆ ಕಾರಣ ಯಾವುದು ಅಂದರೆ, ಪೂರ್ಣವಾಗಿ ಪ್ರಕಟವಾಗದೇ ಇರುವುದಕ್ಕೆ ಕಾರಣ ನಮ್ಮ ಆಸೆಗಳು. ಆಶ್ಚರ್ಯ ಅಂದರೆ, ಯಾವುದನ್ನು ನಮ್ಮ ಎದೆಯ ಒಳಗಿಟ್ಟುಕೊಂಡು ನಾವು ನಮ್ಮ ಆಸೆಗಳನ್ನು ಪೋಷಿಸ್ತಾ ಪೋಷಿಸ್ತಾ ಬಂದು ಮಾಡುತ್ತಾ ಆಗ್ತಾ ಇರುವುದೆಂಥದ್ದು ಅಂದರೆ, ನಮಗೆ ನಾವೇ ಮಾಡತಕ್ಕಂತಹ ದ್ರೋಹ. ಆದುದರಿಂದ ಪೂರ್ತಿಯಾಗಿ ನಿನ್ನ ಸಾಮರ್ಥ್ಯ ಪ್ರಕಟವಾಗಬೇಕಾಗಿದ್ದರೆ ಸಾವಿನ ಭಯವನ್ನು ನೀನು ಗೆಲ್ಲಲೇಬೇಕು. ಸಾವಿನ ಭಯವನ್ನು ಗೆಲ್ಲಬೇಕಾಗಿದ್ದರೆ ನೀನು ಇಡೀ ಸೃಷ್ಟಿ ಹೇಗೆ ಆಯಿತು ಎನ್ನುವುದನ್ನು ನೀನು ನಿರೀಕ್ಷಿಸಬೇಕು, ನೋಡಬೇಕು. ಪ್ರಾರಂಭದ ಬಿಂದುವಿನಿಂದ ಅಲ್ಲ, ಕೊನೆಯ ಬಿಂದುವಿನಿಂದ ನಿಂತು, ಖಚಿತವಾಗಿರತಕ್ಕ ಒಂದು ಬಿಂದುವಿನಿಂದ ನಿಂತು, ಇದಕ್ಕೆ ಎಲ್ಲದ ಕೊನೆ ಇದೆ, ಒಂದು ಮುಕ್ತಾಯ ಇದೆ ಅಂತ ಮುಕ್ತಾಯದ ಬಿಂದುವಿನಲ್ಲಿ ನಿಂತು ಇದನ್ನು ನೀನು ನಿರೀಕ್ಷಿಸ್ತಾ ಇದ್ದರೆ, ಇಡೀ ಸೃಷ್ಟಿಯನ್ನು ನೋಡುತ್ತಾ ಇದ್ದರೆ, ಆಗ ಇದರ ಹಿಂದೆ ಇರುವ ಯಾರದು ಕೈವಾಡ ಇದೆ, ಇದು ಯಾರ ಆಟ, ಈ ಇಡೀ ಸೃಷ್ಟಿಯನ್ನು ಮಾಡಿದ್ದ್ಯಾರು
ಎನ್ನುವುದಕ್ಕೆ ಉತ್ತರ ಸಿಗ್ತದೆ. ಭಾಗವತ ಹೇಳ್ತದೆ ಸೃಷ್ಟಿ ಅಂತ ಹೇಳಿದರೆ ಆಲೋಚನೆ ಮಾಡಿ, ಬೇರೆ ಏನಲ್ಲ ಸಿಂಪಲ್ ಸೃಷ್ಟಿ ಅಂತ ಹೇಳಿದ್ರೆ ಎಂಥದ್ದು ಅಂತ ಹೇಳಿದರೆ ದೃಶ್ಯ ಅಂತ, ನೋಡಿದ್ದು ಇನ್ನೇನೂ ಅಲ್ಲ. ನಮಗೆರಡು ಇದು ಕಣ್ಣಿದೆ, ಕಣ್ಣಿನಿಂದ ನಾವು ಜಗತ್ತನ್ನು ನೋಡಿದ್ದೆವು. ಲೋಕ ಅಂತ ಹೆಸರು ಜಗತ್ತಿಗೆ. ಲೋಕ ಅಂದರೆ ಏನರ್ಥ? ನೋಡಿದ್ದು ಅಂತ ಅರ್ಥ, ಬೇರೇನೂ ಅರ್ಥ ಇಲ್ಲ ಅದಕ್ಕೆ. ಆ ಪದಕ್ಕೆ ಅರ್ಥವೇ ಹಾಗೆ. ಅವಲೋಕನ ಅಂದ್ರೆ ಏನು, ಲೋಕನ ಅಂದ್ರೆ ಏನು, ಲೋಚನ ಅಂದ್ರೆ ಏನು, ಲೋಕರ ದರ್ಶನೇ. ಲೋಕ ಅಂದರೆ ಅರ್ಥ ನೋಡಿದ್ದು ಅಂತ. ನಾನು ನಿಮ್ಮನ್ನು ನೋಡಿದ್ದು, ನೀವು ನನ್ನನ್ನು ನೋಡಿದ್ದು, ದಟ್ಸ್ ಆಲ್. ಇದು ಲೋಕ, ಇನ್ನೇನೂ ಅಲ್ಲ. ಅದು ಅದು ಟೆಕ್ನಿಕಲ್ ತಾಂತ್ರಿಕವಾದ ಪದ ಅದು. ಲೋಕ ಅಂದರೆ ನೋಡಿದ್ದು. ನೋಡದೇ ಇದ್ದವರು ಭಾಗ್ಯಶಾಲಿಗಳು ನಿಜವಾಗಿ. ನೋಡಿದವರು ನೋಡಿದ ಹೀ ಕೇಮ್ ಹೀ ಸಾ ಆ್ಯಂಡ್ ಹೀ ವಾಸ್ ಡಿಫೀಟೆಡ್. ನೋಡಿದ ನೋಡಿದ್ದನ್ನು ಬಯಸಿದ. ಪುರಂದ್ರದಾಸರ ಒಂದು ಪದ್ಯ ಇದೆ, ಕಣ್ಣೆ ಕಾಮನ ಬೀಜ ಅಂತ. ನೋಡಿದ್ದು ನೋಡಿದ್ದು ಬಯಸಿದ್ದು, ನೋಡಿದ್ದು ಬೇಕು ಅಂತ ಆಗೋದು. ಆದುದರಿಂದ ಲೋಕ ಅಂದ್ರೆ ಹೇಳಿದರೆ ನೀನು ನೋಡಿದ್ದು. ಆದ್ದರಿಂದ ಜಗತ್ತು ಅಂತ ಹೇಳಿದರೆ ಬದುಕು ಅಂತ ಹೇಳಿದರೆ ಸರಳವಾಗಿ ಅದಕ್ಕೆ ಇದು ಏನಕ್ಕೆ ಒಂದು ಡೆಫಿನಿಷನ್ ಕೊಡೋದಾದರೆ ಅದು ಏನು ಅಂತ ಹೇಳೋದಾದರೆ ದೃಶ್ಯ ಅಂತ. ಈ ದೃಶ್ಯವನ್ನು ಸೃಷ್ಟಿಸಿದ್ದ್ಯಾರು? ಅದಕ್ಕೆ ಮತ್ತಷ್ಟು ಸರಳವಾದ ಉತ್ತರ, ಲೋಕವನ್ನು ದೃಶ್ಯ ಅಂತ ಒಪ್ಪಿದರೆ, ಅದನ್ನು ಒಪ್ಪದಿರಲಿಕ್ಕೆ ಸಾಧ್ಯ ಇಲ್ಲ. ಒಪ್ಪಿದರೆ ಇದನ್ನು ಸೃಷ್ಟಿಸಿದ್ದ್ಯಾರು ಅಂತ ಕೇಳಿದರೆ ಅದಕ್ಕೆ ಉತ್ತರ ಏನು ಅಂದರೆ ಪ್ರೇಕ್ಷಕ. ನೋಟವನ್ನು ದೃಶ್ಯವನ್ನು ಸೃಷ್ಟಿ ಮಾಡಿದ್ದು ಯಾರು? ಪ್ರೇಕ್ಷಕ, ಬೇರೆ ಯಾರು ಅಲ್ಲ. ಪ್ರೇಕ್ಷಕನೇ ಇದನ್ನು ಸೃಷ್ಟಿ ಮಾಡಿದ್ದು. ಪ್ರೇಕ್ಷಕ ಯಾರು? ಭಗವಂತ. ಇಡೀ ಇದಕ್ಕೆ ಸಾಕ್ಷಿ ಯಾರು? ದೇವರು. ಹಾಗಾಗಿ ಇದು ದೇವರೆನ್ನುವ ಮಹಾಪ್ರೇಕ್ಷಕ ಈ ಎಲ್ಲ ದೃಶ್ಯಗಳನ್ನು ಸೃಷ್ಟಿ ಮಾಡಿದ್ದಾನೆ. ನೀನು ಯಾರು ಅಂದರೆ, ನೀನು ಈಗ ಪ್ರೇಕ್ಷಕನೇ. ನೀನು ಸಾವಿನ ಹಂತದಲ್ಲಿ ನಿಂತು ಇದನ್ನು ನಿನಗೆ ನೋಡುವುದಕ್ಕೆ ಸಾಧ್ಯ ಆದರೆ ಆಗ ನಿನಗೆ ಕಾಣ್ತದೆ, ಆಗ ನೀನು ಕೂಡ ಪ್ರೇಕ್ಷಕನೇ. ನೀನು ಪ್ರೇಕ್ಷಕನಾದಾಗ ದೇವರು ಇದನ್ನು ಯಾಕೆ ಸೃಷ್ಟಿ ಮಾಡಿದ ಅಂತ ದೇವರ ಗುಟ್ಟು ನಿನಗೆ ಗೊತ್ತಾಗ್ತದೆ. ದೇವರ ಹಂತಕ್ಕೆ ಬಾರದೆ ದೇವರ ಅನುಭವ ಒಂದಲ್ಲ ಒಂದು ರೀತಿಯಲ್ಲಿ ಆದರೂ ನಿನಗೆ ಸಿಕ್ಕದೆ ದೇವರ ರಹಸ್ಯ ನಿನಗೆ ಗೊತ್ತಾಗುವುದಿಲ್ಲ. ಆದುದರಿಂದ ನೀನು ಪ್ರೇಕ್ಷಕನಾಗು, ನೀನು ಈಗ ಪಾತ್ರಧಾರಿಯಾಗಿತ್ತು. ನಾನು ಸಾಯ್ತೇನೆ ಅಂತ ನಿನಗೆ ಭಯ ಇದೆ. ಸಾವೆನ್ನುವುದು ಖಚಿತವಾಗಿರತಕ್ಕ ಸಂಗತಿ ಅಂತ ಇಟ್ಟುಕೊಂಡು ನೀನು ನೋಡಿದರೆ ಇದು ಒಂದು ದಿವಸ ಪ್ರಾರಂಭ ಆದದ್ದು, ಉಂಟಾದದ್ದು. ಇದು ಈ ಸೃಷ್ಟಿ ಅನ್ನೋದು ಉಂಟಾಯಿತು. ಭಾಗವತದ ಪ್ರಾರಂಭದಲ್ಲಿ ಇರುವುದು ಸೃಷ್ಟಿಯ ಕಥನ. ಉದ್ದಕ್ಕೆ ಸೃಷ್ಟಿ ಹೇಗಾಯಿತು ಅಂತ, ಆ ಸೃಷ್ಟಿ ಯಾಕೆ, ಸೃಷ್ಟಿಯ ವಿಚಾರವನ್ನು ಈ ಏಳು ದಿವಸಗಳ ಕೊನೆಯಲ್ಲಿ ಸಾವು ಖಚಿತವಾಗಿರುವ ಪರೀಕ್ಷಿತನಿಗೆ ಯಾಕೆ ಶುಕ ಮಹರ್ಷಿ ಸೃಷ್ಟಿಯ ಕಥನ ಹೇಳ್ತಾನೆ ಅಂದರೆ ಈ ಕಾರಣಕ್ಕೋಸ್ಕರ ಹೇಳ್ತಾನೆ. ನೀನು ಪ್ರೇಕ್ಷಕ ಅಂತ, ನೀನು ಪಾತ್ರಧಾರಿ ಅಲ್ಲ. ಯಾಕೆ ಇದೆಲ್ಲ ಉಂಟಾಯಿತು, ಉಂಟಾದದ್ದಕ್ಕೆ ಕೊನೆ ಇದೆ, ಇದು ಒಂದು ದಿವಸ ಇಲ್ಲ ಅಂತ ಆಗ್ತದೆ ಅಷ್ಟೇ. ಉಂಟಾದದ್ದಕ್ಕೆ ಇಲ್ಲ ಅಂತ ಆಗ್ತದೆ ಉಂಟಾದದ್ರಿಂದ. ಅದು ಉಂಟಾಗದೆ ಇರ್ತಿದ್ರೆ ಅದು ಇಲ್ಲ ಅಂತ ಆಗ್ತಿರಲಿಲ್ಲ. ಆದರೆ ಇದು ಎರಡರಲ್ಲಿ ಕೂಡ ಕೊನೆಯಲ್ಲಿ ಇದು ಯಾರಿಂದ ಉಂಟಾಯಿತು, ಅವನಿಗೆ ಅವನು ಉಂಟಾದವನಲ್ಲ. ಹುಟ್ಟು ಸಾವುಗಳಲ್ಲಿ, ಹುಟ್ಟು ಸಾವುಗಳ ಈ ಹಂತದಲ್ಲಿ ಹೋಗ್ತಾ ಇರತಕ್ಕ ಈ ನಮ್ಮ ಜೀವನ ಉಂಟಲ್ಲ, ಈ ಜೀವನದಲ್ಲಿ ರಹಸ್ಯ ಎಂಥದ್ದು ಅಂತ ಕೇಳಿದರೆ ಇಲ್ಲಿ ಹುಟ್ಟಿಲ್ಲದೇ ಇದ್ದದ್ದು, ಆದುದರಿಂದ ಸಾವು ಇಲ್ಲದೇ ಇದ್ದದ್ದು ಒಂದು 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 ತತ್ವ ಇಲ್ಲಿ ಉಂಟು ಅಂತ, ಅದನ್ನು ದೇವರು ಅಂತ ಹೇಳು. ಅದು ಹುಟ್ಟಲೂ ಇಲ್ಲ, ಆದುದರಿಂದ ಅದಕ್ಕೆ ಸಾವು ಇಲ್ಲ. ಹುಟ್ಟದೇ ಇದ್ದ, ಸಾಯದೇ ಇದ್ದ ಭಗವಂತನ ಕಥೆಯನ್ನು ಭಾಗವತದಲ್ಲಿ ಹೇಳುವುದು ಯಾಕೆ ಅಂದರೆ ಸಾವಿನ ಭಯದಿಂದ ಜೀವನದ ಪೂರ್ಣ ಸಾಮರ್ಥ್ಯ ಪ್ರಕಟವಾಗದೆ ದುಃಖದಿಂದ ಕೊರಗಿದ್ದಂತಹ ಪರೀಕ್ಷಿತ್ ರಾಜನಿಗೆ ಆ ದುಃಖದಿಂದ ಬಿಡುಗಡೆಯಾಗಬೇಕಾಗಿದ್ದರೆ ಇಲ್ಲಿರುವ ತಥ್ಯ ಯಾವುದು ಅಂತ ಕೇಳಿದರೆ ನಿನಗೆ ಹುಟ್ಟೂ ಇಲ್ಲ, ಸಾವು ಇಲ್ಲ. ಹುಟ್ಟಲೂ ಇಲ್ಲ, ನೀನು ಹುಟ್ಟಿದ್ದು ಅಂತ ನೀನು ಭಾವಿಸಿದ್ದಷ್ಟೆ.
ಯಾಕೆಂದರೆ ನೀನು ಹುಟ್ಟುವ ಮುಂಚೆಯೂ ಇದ್ದಿ, ಸಾಯುವ ನಂತರವೂ ನೀನು ಇರ್ತಿ. ಸಾಯುವ ನಂತರವೂ ನೀನು ಇರ್ತಿ ಎನ್ನುವುದು ನಿಜವಾದರೆ ನೀನು ಹುಟ್ಟುವ ಮುಂಚೆಯೂ ಇದ್ದಿ. ಹುಟ್ಟುವ ಮುಂಚೆ ಹೇಗೆ ಇದ್ದಿ ಅಂತ ಕೇಳಿದರೆ, ಹುಟ್ಟುವ ಮುಂಚೆ ನೀನು ಸತ್ತಿದ್ದಿ ಅಂತ. ಹುಟ್ಟುವ ಮುಂಚೆ ನೀನು ಸತ್ತಿದ್ದಿ, ಆದುದರಿಂದ ನೀನು ಸತ್ತ ಮೇಲೆ ಪುನಃ ಹುಟ್ಟುತ್ತೆ. ಸೊ ಇದನ್ನು ಇಟ್ಟು ನೋಡಿದರೆ ಇಲ್ಲಿರುವ ತಥ್ಯ ಎಂಥದ್ದು ಅಂದರೆ, ನೀನು ಹುಟ್ಟುವ ಮುಂಚೆಯೂ ಸತ್ತ ಮೇಲೆಯೂ ನಿನ್ನ ಅಸ್ತಿತ್ವ ಇದೆ ಅಂತ ನಿನಗೆ ಗೊತ್ತಾದರೆ ಆಗ ಸಾವಿನ ಭಯ ಹೊರಟು ಹೋಗುತ್ತದೆ. ಸಾವಿನ ಭಯ ಹೊರಟು ಹೋಗದೆ, ಸಾವಿನ ಭಯವನ್ನು ಮೀರದೆ ನಿಜವಾದ ಜೀವನವನ್ನು ಬದುಕುವುದಕ್ಕೆ ಸಾಧ್ಯವಾಗುವುದಿಲ್ಲ. ನಿಜವಾದ ಜೀವನವನ್ನು ಬದುಕುವುದಕ್ಕೋಸ್ಕರವೇ ಭಾಗವತ ಉದ್ದೇಶಿಸಿದೆ. ಆದುದರಿಂದ ಈ ಸೃಷ್ಟಿ ಹೇಗಾಯಿತು ಎನ್ನುವಂಥ ಒಂದು ಬಹಳ ಅಪೂರ್ವವಾಗಿರತಕ್ಕ ಕಥನವನ್ನು ಭಾಗವತ ಹೇಳುತ್ತದೆ. ಹೇಳುವಾಗ ಅದೇನು, ಪ್ರಥಮವಾಗಿ ಸೃಷ್ಟಿಯಾಯಿತು, ದೇವರು ಇದನ್ನು ಸೃಷ್ಟಿ ಮಾಡಿದ. ಹೇಗೆ, ದೇವರು ಮಲಗಿದ್ದಂತೆ ಶೇಷಶಾಯಿಯ. ಸಾಮಾನ್ಯವಾಗಿ ನಾವು ಭಗವಂತ ಅಂತ ಯಾರನ್ನು ಹೇಳ್ತೇವೆ ಅವನು ಏನು ಮಾಡುವುದಿಲ್ಲ, ಅವನು ಸಂಕಲ್ಪಿಸುವುದು ಮಾತ್ರ, ಬೇರೆ ಏನು ಮಾಡುವುದಿಲ್ಲ. ಮಾಡುವಂಥವನು ಇರ್ತಾನಲ್ಲ, ಮಾಡುವಂಥವನು ಅವನು ಸೃಷ್ಟಿಸ್ತಾನೆ. ಒಬ್ಬ ಚತುರ್ಮುಖ ಬ್ರಹ್ಮ ದೇವರು ಸುಮ್ಮನೆ ಮಲಗಿದ್ದಂತೆ. ಮಲಗಿದ್ದಾವಾಗ ಸೃಷ್ಟಿಯಾಗಿ ತಮ್ಮ ಬಿಡುಗಡೆಯನ್ನು ಸಾಧಿಸುವುದಕ್ಕೆ ಬೇಕಾದ ಜೀವಗಳು ಇದ್ದದರಿಂದ ಈ ಜೀವಗಳ ಆಸೆಯನ್ನು ನೆರವೇರಿಸುವುದಕ್ಕೋಸ್ಕರ ತನ್ನ ಪಾಡಿಗೆ ತಾನು ಸುಮ್ಮನೆ ಇದ್ದಂತಹ ಬರ್ತದೆ ಭಗವತದಲ್ಲಿ, ತನ್ನ ಪಾಡಿಗೆ ತಾನು ಹಾಯಾಗಿದ್ದಂತಹ ಭಗವಂತ ತನ್ನ ಹೊಕ್ಕುಳ ಬಳ್ಳಿಯಲ್ಲಿ ಒಂದು ತಾವರೆ ಅರಳಲಿ ಅಂತ ಬಯಸಿದ. ತಾವರೆ ಹಾಗೆ ಆ ಪದ್ಮ ತಾವರೆ, ಆ ತಾವರೆ ಹೊಕ್ಕುಳ ಬಳ್ಳಿಯಲ್ಲಿ ಉದ್ಭವ ಆಗಿ ಅದರಲ್ಲಿ ಚತುರ್ಮುಖ ಬ್ರಹ್ಮ ಕಾಣಿಸಿಕೊಂಡ ಅಂತ ಒಂದು ಮೆಟಾಫರ್ ಅದು. ಅಂದರೆ ಕಾಣಿಸಿಕೊಂಡ, ಅವನು ಕಾಣಿಸಿಕೊಂಡಾಗ ಅವನಿಗೆ ಆಶ್ಚರ್ಯ ಆಯ್ತಂತೆ. ಯಾರಿಗೆ, ಬ್ರಹ್ಮನಿಗೆ. ಅವನಿಗೆ ಒಂದು ಪ್ರಶ್ನೆ ಬಂತಂತೆ, ಇದೊಂದು ಒಳ್ಳೆಯ ಒಂದು ಪದ್ಮ, ಇದು ಪದ್ಮಾಸನ, ಈ ಪದ್ಮಾಸನದಲ್ಲಿ ನಾನು ಕೂತಿದ್ದೇನೆ, ಯಾರೂ ಕೂಡ ಕಾಣ್ತಾ ಇಲ್ಲ, ನಾನು ಯಾಕೆ ಸೃಷ್ಟಿಯಾದೆ, ಯಾಕೋಸ್ಕರ ನಾನು ಸೃಷ್ಟಿಯಾದೆ, ನನ್ನ ಉದ್ದೇಶ ಏನು, ನಾನು ಸಾಧಿಸಬೇಕಾದದ್ದೇನು ಅಂತ ಒಂದೂ ಅವನಿಗೆ ಗೊತ್ತಾಗಲಿಲ್ಲಂತೆ. ಗೊತ್ತಾಗದೇ ಇದ್ದಾಗ ಅವನು ಇನ್ನೂ ಕೂಡ ಜಗತ್ತನ್ನು ಅವನು ಸೃಷ್ಟಿ ಮಾಡಬೇಕಾದದ್ದರಿಂದ ಸೃಷ್ಟಿ ಮಾಡಬೇಕಾದ ಜಗತ್ತು ಇನ್ನೂ ಸೃಷ್ಟಿಯಾಗಲಿಲ್ಲ. ಸೃಷ್ಟಿಯಾಗುವುದಕ್ಕಿಂತ ಮುಂಚೆ ಬ್ರಹ್ಮನಲ್ಲಿ ಉಂಟಾಗಿರತಕ್ಕಂಥ ಈ ಚಿಂತನೆಯ ಕಾರಣವಾಗಿ ಅವನಲ್ಲಿ ಒಂದು ಪ್ರಶ್ನೆ ಹುಟ್ಟಿತಂತೆ, ನಾನು ಯಾರು ಅಂತ. ನಾನು ಯಾರು ಅಂತ, ನಾನು ಅಂತ ಇದೆ, ನಾನು ಎನ್ನುವ ಭಾವ ಇದೆ, ಅಹಂ ಅಂತ ಇದೆ, ಅಸ್ಮಿ ಅಂತ ಇದೆ, ನಾನು ಇದ್ದೇನೆ ಅಂತ ಇದೆ, ಇದ್ದೇನೆ ಅಂತ ಆದ್ದರಿಂದ ನಾನು ಅಂತ ಇದೆ, ಇದ್ದೇನೆ ನಾನು, ಸರಿ ನಾನು ಯಾರು ಅಂತ. ಈ ನಾನು ಯಾರು ಎನ್ನುವ ಪ್ರಶ್ನೆಗೆ ಅವನಿಗೆ ಉತ್ತರ ಸಿಕ್ಕಲಿಲ್ಲ. ಎಷ್ಟು ಚೆನ್ನಾಗಿದೆ ಇದಂದರೆ, ದ ಫಸ್ಟ್ ಕ್ವೆಶ್ಚನ್, ಮೊದಲನೇ ಪ್ರಶ್ನೆ, ನಾನು ಇದ್ದೇನೋ ಇಲ್ಲೋ ಅಂತಲ್ಲ, ನಾನು ಯಾರು ಅಂತ. ನಾನು ಇರುವುದರಿಂದಲೇ ಹುಟ್ಟಿಕೊಳ್ಳತಕ್ಕ ಪ್ರಶ್ನೆ ಯಾವುದು ಅಂತ ಕೇಳಿದರೆ, ನಾನು ಯಾರಾಗಿರ್ಬೋದು, ನಾನು ಯಾರು ಅಂತ. ಈ ನಾನು ಯಾರು ಎನ್ನುವ ಪ್ರಶ್ನೆ, ಅದರ ನಿಜವಾದ ಅಂತರಾರ್ಥ ಎಂತು ಅಂತ ಕೇಳಿದರೆ, ನನ್ನನ್ನು ಸೃಷ್ಟಿ ಮಾಡಿದವನು ಯಾರು ಅಂತ. ನಾನು ಯಾರು ಅಂತ ಕೇಳಿದರೆ, ನನ್ನನ್ನು ಸೃಷ್ಟಿ ಮಾಡಿದವನು ಯಾರು ಅಂತ. ಹಾಗೆ ಅವನು ಯಾವ ಹೊಕ್ಕುಳ ತಾವರೆಯಲ್ಲಿ ಕೂತು ಈ ಯೋಚನೆಯನ್ನು ಮಾಡಿದನೋ, ಆ ತಾವರೆಯ ದಂಟಿನ ಒಳಗಡೆ ಅವನು ಅಂತರ್ಮುಖನಾಗಿ ಪ್ರವೇಶ ಮಾಡಿದ ಎನ್ನುವುದನ್ನು ಸೂಚಿಸುವಂತೆ ಅದರ ಒಳಗಡೆ ಹೋಗಿ ನೋಡಿದರೆ ಅವನಿಗೆ ಎಲ್ಲ ಜಗತ್ತುಗಳು ಕೂಡ ಅಲ್ಲಿ ಅವನಿಗೆ ಕಟ್ಟಿತಂತೆ. ಯಾವುದನ್ನು ಅವನು ಸೃಷ್ಟಿ ಮಾಡಬೇಕಾಗಿದೆಯೋ ಆಮೇಲೆ ತಾನು ಸೃಷ್ಟಿ ಮಾಡಬೇಕಾದ ಜಗತ್ತನ್ನು ತಾನು ಯಾವ ಹೊಕ್ಕುಳ ಬಳ್ಳಿಯಲ್ಲಿ, ಹೊಕ್ಕುಳ ತಾವರೆಯಲ್ಲಿ ಕೂತಿದ್ದಾನೋ, ಆ ತಾವರೆಯ ಅಂತರಂಗದಲ್ಲಿ, ತಾವರೆಯ ಒಳಗಡೆ ಮೃಣಾಳದಲ್ಲಿ ಕಂಡದ್ರಿಂದ ಅವನಿಗೆ ಸೃಷ್ಟಿ ಮಾಡುವ ಪ್ರೇರಣೆ ಉಂಟಾಯಿತು ಅಂತ. ಕಾಣದೇ ಸೃಷ್ಟಿ ಮಾಡುವ ಪ್ರೇರಣೆ ಬ್ರಹ್ಮನಿಗೂ ಉಂಟಾಗುವುದಿಲ್ಲ, ನೋಡಬೇಕು, ನೋಡಿದ ಮೇಲೆ ಪ್ರೇರಣೆ ಉಂಟಾಗುವುದು. ಹಾಗೆ ತಾನು ಭಗವಂತನಿಂದ ಸೃಷ್ಟಿ ಮಾಡುವುದಕ್ಕೋಸ್ಕರ ನಿಯುಕ್ತನಾದವನು ಎನ್ನುವ
ಪ್ರೇರಣೆಯನ್ನು ದೇವರಿಂದ ಪಡೆದವನಾಗಿ, ಸಾಕ್ಷಾತ್ ಶ್ರೀಮನ್ನಾರಾಯಣನಿಂದ ಪಡೆದವನಾಗಿ ಚತುರ್ಮುಖ ಬ್ರಹ್ಮ ಈ ಸೃಷ್ಟಿಯನ್ನು ಮಾಡಿದ. ಮೊತ್ತ ಮೊದಲು ಯಾವುದನ್ನು ಸೃಷ್ಟಿ ಮಾಡಿದ? ಮಹತ್ತತ್ವ ಅಂತ ಹೇಳಿ. ಮಹತ್ತತ್ವ ಅಂತ ಹೇಳಿದರೆ, ಮಹತ್ತತ್ವ ಅಂದರೆ 9 ಬಗೆಯ ಸೃಷ್ಟಿಗಿದೆ, ಅದರಲ್ಲಿ ಮೊತ್ತ ಮೊದಲನೇ ಸೃಷ್ಟಿ ಮಹತ್ತತ್ವ. ಮಹತ್ತತ್ವ ಅಂತ ಹೇಳಿದರೆ ಏನಂದರೆ, ಕಾಸ್ಮಿಕ್, ಅದು ಇಡೀ ವಿಶ್ವದಲ್ಲಿರುವ ಅಹಂಕಾರ. ಅಹಂಕಾರ ಅಂದರೆ ತಪ್ಪು ಅಂತ ತಿಳ್ಕೊಳ್ಬೇಡಿ. ವಿಶ್ವಾತ್ಮಕವಾದ ಅಸ್ತಿತ್ವಕ್ಕೆ ಬಹಳ ಸಾರ್ಥಕವಾದ ಹೆಸರದು ಮಹತ್ತತತ್ವ ಅಂತ. ಮಹತ್ತತ್ವವನ್ನು ಸೃಷ್ಟಿ ಮಾಡಿದ, ಅದು ಇಡೀ ಜಗತ್ತಿನಲ್ಲಿದೆ. ನಾನು ಅಂತ ಹೇಳಿದರೆ, ನಾನು ಅಂತ ನಾವು ಯಾವುದನ್ನೆಲ್ಲ ಕಟ್ಟಿಕೊಳ್ತೇವೆಯೋ ಅದು ಎಲ್ಲವೂ ಕೂಡ ನಾನು ಎನ್ನುವ ವ್ಯಾಪ್ತಿಯ ಒಳಗೆ ಬರ್ತದೆ. ನಾನು ಅಂದರೆ ಬರೀ ಇಷ್ಟೇ ಅಲ್ಲ, ನಾನು ಅಂದರೆ ಇಡೀ ಜಗತ್ತು, ನಾನು ಅಂದರೆ ಇಡೀ ಪ್ರಪಂಚ, ನಾನು ಅಂದರೆ ಬ್ರಹ್ಮಾಂಡ. ಎಷ್ಟು ವಿಸ್ತಾರಕ್ಕೆ ಬೇಕಾದರೂ ಹಬ್ಬುವುದಕ್ಕೆ ಸಾಧ್ಯವಾಗುವಂತೆ ನಾನು ಎನ್ನುವ ಭಾವನೆಯ ವ್ಯಾಪ್ತಿ ಇದ್ದದ್ರಿಂದ ಅದನ್ನು ಮಹತ್ತತ್ವ ಅಂತ ಹೇಳಿ. ಮಹತ್ತತ್ವದಿಂದ ಹಾಗೆ ಮಹತ್ತತ್ವ ಸೃಷ್ಟಿಯಾಯಿತು. ಮಹತ್ತತ್ವದ ಭಾಗವಾಗಿ ವೈಯಕ್ತಿಕವಾದ ಅಹಂಕಾರ, ಈ ಜೀವನಿಗೆ, ಈ ದೇಹ, ಈ ಮನಸ್ಸು, ಈ ಅಂತಃಕರಣ, ಈ ಜೀವನಿಗೆ ಸಂಬಂಧಪಟ್ಟ ನಾನು ಅಂದರೆ ಹೀಗೆ 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 ಅಂತ. ನಾವು ಯಾವ ಮಿತಿಯನ್ನು ಹಾಕ್ತೇವೋ ಆ ಎಲ್ಲ ಮಿತಿಗಳ ಒಳಗಡೆ ಸೇರುವುದಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ಮಹತ್ತತ್ವದಿಂದ ವೈಯಕ್ತಿಕವಾದ ಅಹಂಕಾರ ಉಂಟಾಯಿತು. ವೈಯಕ್ತಿಕವಾದ ಅಹಂಕಾರ ಉಂಟಾಗಿ ಜೀವನಿಗೆ ಸಂಬಂಧಪಟ್ಟ ಅಹಂಕಾರ ಉಂಟಾಗಿ, ಜೀವೋಸ್ಮಿ ನಾನು ಹೀಗೆ ಅಂತ ಹೇಳತಕ್ಕ ಅಹಂಕಾರ ಉಂಟಾಗಿ, ಆಮೇಲೆ ಪ್ರಕೃತಿಗೆ ಸಂಬಂಧಪಟ್ಟಂತಹ ಸತ್ವ ರಜಸ್ಸು ತಮಸ್ಸುಗಳು ಉಂಟಾಗಿ, ಸತ್ವರಜಸ್ಸು ತಮಸ್ಸುಗಳಿಂದ ಪಂಚಭೂತಗಳು ಉಂಟಾಗಿ, ಪಂಚಭೂತಗಳಿಂದ ಪಂಚೇಂದ್ರಿಯಗಳು ಉಂಟಾಗಿ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಉಂಟಾಗಿ, ಮನಸ್ಸು ಉಂಟಾಗಿ, ಜ್ಞಾನ ಮತ್ತು ಅಜ್ಞಾನ ಉಂಟಾಗಿ, ಆಮೇಲೆ ಸಸ್ಯಗಳು ಉಂಟಾಗಿ, ಪ್ರಾಣಿಗಳು ಉಂಟಾಗಿ, ಕೊನೆಗೆ 9ನೇದಾಗಿ ಮನುಷ್ಯನ ಸೃಷ್ಟಿಯಾಯಿತು. ಭಾಗವತದಲ್ಲಿ ಒಂದು ಮಾತಿದೆ, ಮನುಷ್ಯನ ಸೃಷ್ಟಿ ಮಾಡಿದ ಮೇಲೆಯೂ ಕೂಡ ದೇವರಿಗೆ ತೃಪ್ತಿ ಆಗಲಿಲ್ಲ ಅಂತ. ಬಹಳ ಆಶ್ಚರ್ಯ ಅದು. ಅವನು ಪ್ರತಿಯೊಂದು ಸೃಷ್ಟಿಯನ್ನು ಕೂಡ ಅದರಲ್ಲೆಲ್ಲ ಅಕ್ಷಣ ಎಂಥದ್ದು ಅಂತ ಹೇಳ್ತಾನೆ. ಮನುಷ್ಯನನ್ನು ಸೃಷ್ಟಿ ಮಾಡಿದ ದೇವರು, ಆಯಿತು, ಎಲ್ಲ ಸೃಷ್ಟಿಯಾದ ನಂತರ ಎಲ್ಲ ಪ್ರಾಣಿಗಳು, ಸಸ್ಯಗಳು, ಈ ಎಲ್ಲ ಸೃಷ್ಟಿಯಾದ ಮೇಲೆ ಈ ಎಲ್ಲ ಅಹಂಕಾರಗಳು, ಇದೆಲ್ಲ ಪೂರ್ವಭಾವಿಯಾಗಿ ಒಂದು ಸನ್ನಿವೇಶ ಇದ್ದಾಗ ಆ ಸನ್ನಿವೇಶದಲ್ಲಿ ಕೊನೆಗೆ ಸೃಷ್ಟಿಯಾಗುವ ಮನುಷ್ಯ, ಈ ದೇಹ ಮನೋದೇಹಿಯಾಗಿರತಕ್ಕ ಮನುಷ್ಯ ಕಾಣಿಸಿಕೊಳ್ಳುವುದು ಅನಿವಾರ್ಯ ಎನ್ನುವಂಥ ಪರಿಸರವನ್ನು ಸೃಷ್ಟಿ ಮಾಡಿ ಆಮೇಲೆ ಮನುಷ್ಯನನ್ನು ಸೃಷ್ಟಿ ಮಾಡಿದ. ಮನುಷ್ಯನ ಲಕ್ಷಣ ಏನು, ಮನುಷ್ಯನ ಲಕ್ಷಣ ಏನು ಅಂತ ಭಾಗವತ ಸತ್ಯ ಹೇಳ್ತದೆ. ಏನು ಹೇಳ್ತದೆ ಅಂದರೆ, ಅಜೋಧಿಕಾಹ ಕರ್ಮಪರಾಹ ದುಃಖೇಶು ಸುಖಮಾನಿನಃ. ಭಗವಂತ ಸೃಷ್ಟಿ ಮಾಡಿದ ಮನುಷ್ಯ ಏನು ಹೊತ್ತುಕೊಂಡು ಬಂದಿದ್ದಾನೆ ಅಂದರೆ, ಅವನ ಪೂರ್ವ ಸಂಸ್ಕಾರ, ಅವನು ಏನು ಹೊತ್ತುಕೊಂಡು ಬಂದಿದ್ದಾನೆ, ಅವನ ಲಕ್ಷಣ ಏನು ಅಂತ ಕೇಳಿದರೆ, ಇವನು ಸಾತ್ವಿಕನಲ್ಲ, ತಾಮಸನೂ ಅಲ್ಲ, ರಾಜಸ ಇವನಲ್ಲಿ ಹೆಚ್ಚಿದೆ. ಸಾತ್ವಿಕವೂ ಇದೆ, ತಾಮಸವೂ ಇದೆ, ಆದರೆ ರಾಜಸ ಹೆಚ್ಚಿದೆ. ರಾಜೋಧಿಕ ಆದುದರಿಂದ ಇವನು ಏನಾದರೂ ಮಾಡಲೇಬೇಕು. ಕರ್ಮ ಪರಾಹ, ಏನಾದರೂ ಮಾಡಲೇಬೇಕು, ಏನಕ್ಕೇನಾದರೂ ಮಾಡಲೇಬೇಕು ಅಂದರೆ ಅದರ ಅರ್ಥ ಏನು ಅಂದರೆ, ಏನನ್ನು ನಿಜವಾಗಿ ಮಾಡಬೇಕು ಅಂತ ಗೊತ್ತಿಲ್ಲದೇ ಇದ್ದರೂ ಕೂಡ ಏನನ್ನಾದರೂ ಮಾಡಲೇಬೇಕಾದಂತಹ ಸಾಮರ್ಥ್ಯ, ಗುಣ ಇದ್ದದ್ರಿಂದ ಏನನ್ನಾದರೂ ಒಂದು ಮಾಡ್ತಾನೆ. ಕರ್ಮ ಪರಾಹ ಆದುದರಿಂದ ಕೊನೆಯ ಲಕ್ಷಣ ಎಂತಂದರೆ, ದುಃಖೇಶು ಸುಖಮಾನಿನ. ಸುಖ ಯಾವುದು, ದುಃಖ ಯಾವುದು ಅಂತ ಗೊತ್ತಿಲ್ಲ, ನಿಜವಾಗಿ ಗೊತ್ತಿಲ್ಲ. ಆದರೆ ಗೊತ್ತಿದ್ದವನಾಗೆ ಹೇಳ್ತಾನೆ. ಏನು ಹೇಳ್ತಾನೆ? ದುಃಖೇಶು ಸುಖಮಾನಿನಃ. ತನಗೆ ದುಃಖ ಆಗಿದ್ದರೂ ಕೂಡ ದುಃಖವನ್ನೇ ಸುಖ ಅಂತ, ದುಃಖವನ್ನೇ ಸುಖವೆಂದು ಸಾಧಿಸುವ ಕರ್ಮಪರನಾಗಿರತಕ್ಕ ಮನುಷ್ಯ ದುಃಖವನ್ನೇ ಸುಖ ಅಂತ ಹೇಳ್ತಾನೆ. ಖಂಡಿತ ಇದೆ.
ಲೋಕವನ್ನು ನೋಡುವಾಗ ಲೋಕ ಅಂತ ಯಾಕೆ ಹೇಳೋದು, ನಮ್ಮನ್ನು ನಾವು ನೋಡಿಕೊಂಡ್ರೆ ಗೊತ್ತಾಗ್ತದೆ. ಏನು ಅಂದರೆ, ಒತ್ತಡವಿಲ್ಲದೇ ಇದ್ದರೆ ನಮಗೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿ ಯಾರಿಗೂ ಒತ್ತಡ ಬೇಕಾಗಿಲ್ಲ ಅಂತ ಎಲ್ಲರೂ ಹೇಳ್ತಾರೆ, ಬಹಳ ಒತ್ತಡ ಅಂತ ಹೇಳ್ತಾರೆ. ಆ ಒತ್ತಡವನ್ನು ನಿವಾರಣೆ ಮಾಡಲಿಕ್ಕೆ ಇನ್ನೂ ಬಹಳ ಜನ ಇದ್ದಾರೆ ಒತ್ತಡವನ್ನು ಕಳೆಯುವುದಕ್ಕೆ, ಸ್ಕೂಲ್ಗಳೇ ಇದ್ದಾವೆ. ಅಂಥವರಿಗೂ ಕೂಡ ಆ ಸ್ಕೂಲಿಗೆ ಒತ್ತಡ ಕಳೆದುಕೊಳ್ಳುವುದಕ್ಕೆ ಮನುಷ್ಯರು ಬಾರದೇ ಇದ್ದರೆ ಅಂಥವರಿಗೆ ಒತ್ತಡ ಉಂಟಾಗ್ತದೆ. ಯಾರು ಜನ ಬರಲಿಲ್ಲ ಅಂತ, ನಾನು ಒಂದು ಮಠಕ್ಕೆ ಹೋಗಿದ್ದೆ, ಅಲ್ಲಿ ಒಬ್ಬರು ಸ್ವಾಮಿಗಳಿದ್ದರು, ಅವರು ಕೂತ್ಕೊಂಡು ನನಗೆ ಹತ್ತಿರದವರು, ಅವರು ಹೇಳ್ತಾರೆ, ಅವರು ಯಾರು ಇಲ್ಲ ಇವತ್ತು, ಏನು ವಿಸಿಟರ್ಸ್, ಇವರನ್ನು ಭೇಟಿಯಾಗಲಿಕ್ಕೆ ಜನರು ಭಾಳ ಜನ ಬಂದರೆ ಇವರಿಗೆ ಭಾಳ ಖುಷಿ, ಅಂದರೆ ಇವರ ಅಹಂಕಾರಕ್ಕೆ ತೃಪ್ತಿ ಆಗ್ತದೆ. ಜನರು ಬಾರದಿದ್ದರೆ ಏನು ನನ್ನ ಜನಪ್ರಿಯತೆ ಕಮ್ಮಿ ಆಯಿತು ಅಂತ ಅವರಿಗೆ ಒಂದು ದುಃಖ ಉಂಟಾಗ್ತದೆ. ಅಂದರೆ ಈ ಒತ್ತಡ ನಿವಾರಣೆಯನ್ನು ಮಾಡುವುದಕ್ಕೋಸ್ಕರವೇ ನಾವು ಸೃಷ್ಟಿ ಮಾಡಿಕೊಂಡವರ ಒತ್ತಡವನ್ನು ನಾವು ನಿವಾರಿಸುವುದು ಹೇಗೆ ಅಂತ ಇನ್ನು ನಾವು ಹೊಸದಾಗಿ ಕಲಿಬೇಕಷ್ಟೆ. ವಿಚಿತ್ರವಾಗಿರತಕ್ಕ ಜಗತ್ತಿದು. ಏನು ಅಂತ ಕೇಳಿದರೆ, ದುಃಖವನ್ನು ಸುಖವೆಂದು ಭಾವಿಸ್ತಾರೆ. ಅದರ ಅರ್ಥ ಎಂತಂದರೆ, ನಿಜವಾದ ಸುಖ ಯಾವುದು ಅಂತ ಇವರಿಗೆ ಗೊತ್ತೇ ಆಗಲಿಲ್ಲ ಅಂತ. ನಿಜವಾದ ಸುಖ ಯಾವುದು ಅಂತ ಗೊತ್ತಾದರೆ ಈ ತಪ್ಪಾಗುವ ಸಂದರ್ಭ ಇಲ್ಲ. ಹಾಗಾಗಿ ಮನುಷ್ಯ ಅಂದರೆ ಏನು ಅಂತ ಕೇಳಿದರೆ, ಇವನು ಎಷ್ಟು ದೊಡ್ಡ ಜ್ಞಾನಿ ಅಂತ ಕೇಳಿದರೆ, ಇವನು ಏನನ್ನಾದರೂ ಮಾಡಲೇಬೇಕು, ಆದರೆ ನಿಜವಾಗಿ ಏನು ಇವನ ಕಥೆ ಅಂತ ಕೇಳಿದರೆ, ದುಃಖೇಶು ಸುಖಮಾನಿನಃ, ದುಃಖವನ್ನೇ ಸುಖವೆಂದು ಭಾವಿಸುವವನು, ಆದುದರಿಂದ ದುಃಖವನ್ನೇ ಹೊತ್ತುಕೊಂಡವನು, ಅಯ್ಯೋ ಪಾಪ ಅಂತ. ಆದರೂ ದೇವರು ನಿನಗೆ ಸೃಷ್ಟಿಯಾಗಬೇಕು ಅಂತ ಇದ್ದದ್ದರಿಂದ ಸೃಷ್ಟಿ ಮಾಡಿದ. ದೇವರಿಗೆ ದುಃಖ ಇಲ್ಲ, ದೇವರು ಕೇವಲ ಪ್ರೇಕ್ಷಕನಾದದ್ದರಿಂದ, ನಿನಗೆ ಬೇಕಾಗಿ ನಿನಗೆ ಇಂತಹ ವೇಷ ಹಾಕಬೇಕು ಅಂತ ನಿನಗೆ ಇದ್ದದ್ದರಿಂದ ಆ ವೇಷ ಹಾಕುವುದಕ್ಕೆ ಬೇಕಾದ ಎಲ್ಲ ಸಜ್ಜಿಕೆಗಳನ್ನು ನಾನು ಮಾಡಿಟ್ಟಿದ್ದೇನೆ. ನೀನು ಯಾವ ವೇಷ ಬೇಕಾದರೂ ಹಾಕ್ಬೋದು, ನಾನು ಅದರಲ್ಲಿಲ್ಲ, ನಾನು ಪ್ರೇಕ್ಷಕ ಮಾತ್ರ. ನೀನು ನಂತರ ಕೇಳಿದ್ರೆ ಹೇಳ್ತೇನೆ, ಇದು ನೀನು ಮಾಡಿದ್ದು ಚೆನ್ನಾಗಿದೆ ಇಲ್ಲಿ ಇಲ್ಲ ಅಂತ ಹೇಳಿ, ಯಾವ ರೀತಿ ಬೇಕಾದರೂ ನೀನು ಮಾಡು, ಆದರೆ ಅದು ಪ್ರಕಟವಾಗಲಿ, ಒಳಗೆ ಇದ್ದದ್ದು ಪ್ರಕಟವಾಗಲಿ. ಪ್ರಕಟವಾದ ಮೇಲೆ ಹೇಳ್ತಾನೆ ಏನಂದರೆ, ನಿನಗೆ ನಿಜವಾದ ಸುಖ ಯಾವುದು, ನಿಜವಾದ ದುಃಖ ಯಾವುದು ಅಂತ ಗೊತ್ತಾಗಲಿಲ್ಲ ಅಂತ. ಭಾಗವತ ಈ ಒಂಬತ್ತು ವಿಧದ ಸೃಷ್ಟಿಯನ್ನು ಮಾಡಿದ ಮೇಲೆಯೂ ಭಾಗವತದಲ್ಲಿ ಹೇಳ್ತಾರೆ ಏನಂದರೆ, ಪಿಶಾಚಿಗಳನ್ನು ಮತ್ತೆ ಹತ್ತನೆಯದಾಗಿ ಸೃಷ್ಟಿಸಿದ ಅಂತ. ಭಾಗವತವನ್ನು ನಾವು ಟೀಕಿಸಬಾರದು, ಆದರೂ ಹೇಳುವಂತ ಕಾಣ್ತದೆ, ಮನುಷ್ಯರನ್ನು ಸೃಷ್ಟಿ ಮಾಡಿದ ಮೇಲೆ ಮತ್ತು ಹೊಸದಾಗಿ ಪಿಶಾಚಿಗಳನ್ನು ಸೃಷ್ಟಿ ಮಾಡಬೇಕಾಗಿರಲಿಲ್ಲ ಅಂತ. ಇಲ್ಲಿಯೇ ಬೇಕಾದ ಯಾವ ವೇಷ ಬೇಕಾದರೂ ಹಾಕಲಿ, ಬೇಕಾದಷ್ಟು ಇದೆ ಇಲ್ಲಿ ಹೊಸದಾಗಿ. ಆದರೂ ಹೇಳ್ತಾರೆ ಇನ್ನೂ ಇದ್ದಾರೆ ಅಂತ, ಏನು ಇನ್ನೂ ಇದೆ ಅಂತ ಭಾಗವತದವರಿಗೆ. ಅವರಿಗೆ ಆಂತರಿಕವಾದ ಸಂಗತಿಗಳನ್ನು ಹೇಳುವುದರ ಒಟ್ಟಿಗೆ ಎಂಥ ಕಲಾವಿದನಿಗೂ ಕೂಡ, ಎಂಥ ಸಾಹಿತಿಗಾದರೂ ವಾಸ್ತವದಲ್ಲಿ ಕಂಡದ್ದನ್ನು ಹೇಳದೇ ಇರಲಿಕ್ಕಾಗ್ತದ? ಸ್ವಲ್ಪ ಆದರೂ ಒಂದು ಈಗ ವಸ್ತುಸ್ಥಿತಿ ಎಂಥದ್ದು ಅಂತ ಅವನು ಹೇಳದೇ ಇರಲಿಕ್ಕಾಗ್ತದ? ಅವನ ಆಂತರಿಕ ಸಂಗತಿಗಳನ್ನು ಹೇಳ್ತಾನೆ, ಆಧ್ಯಾತ್ಮಿಕ ಸಂಗತಿಗಳನ್ನು ಹೇಳುವುದಕ್ಕೆ ಹೊರಟವ. ಆದರೂ ಹೀಗೆ ಆಗಿದೆ ಈ ಸೃಷ್ಟಿ ನೋಡಬೇಕು ಇದನ್ನು ಪ್ರೇಕ್ಷಕನಂತೆ. ಇದು ಯಾವ ರೀತಿ ಇದೆ ಇದು ಅಂತ ಕೇಳಿದರೆ, ಅದ್ಭುತವಾಗಿರತಕ್ಕ ಒಂದು ನಾಟಕ ಇದು. ಇದು ಅಲ್ಲಿಂದ ಪ್ರಾರಂಭ ಆಗಿದೆ. ಅಲ್ಲಿ ಇದಕ್ಕೆ ಒಂದು ದಿವಸ ಮುಕ್ತಾಯ ಇದೆ ನಿಜ, ಆದರೆ ಇಲ್ಲಿ ನಮ್ಮ ಪಾತ್ರ ಏನು? ಇಲ್ಲಿ ಇದು ನಿನಗೆ ಇಲ್ಲಿ ಹುಟ್ಟಿಲ್ಲದ ಸಾವಿಲ್ಲದ ಒಂದು ತತ್ವ ಇದನ್ನು ಇಲ್ಲಿ ಸೃಷ್ಟಿ ಮಾಡಿದೆ ಅಂತ ಹೇಳಿ, ಆದರೆ ಅದನ್ನು ತಿಳಿಯುವುದು ಹೇಗೆ? ಬಹಳ ಅದ್ಭುತವಾಗಿದೆ. ದೇವರಿಗೆ ಇದು ಯಾವುದರ ಅಂಟುವಿಕೆಯೂ ಕೂಡ ಇಲ್ಲದೇ ಇದ್ದರೂ ಕೂಡ, ಈ ಸೃಷ್ಟಿ ಅಂತ ಹೇಳಿದರೆ ಅಂಟುವಿಕೆ, ಇದು ಯಾವುದರ ಅಂಟುವಿಕೆಯೂ ಈ ಸೃಷ್ಟಿಯನ್ನು ಮಾಡಿದ ಇದಕ್ಕೆ ಕಾರಣನಾದ ಪ್ರೇರಕನಾದ ಭಗವಂತನಿಗೆ ಇಲ್ಲದೇ ಇದ್ದರೂ ಕೂಡ ದೇವರು ಇಲ್ಲಿ ಅಂತರ್ಯಾಮಿಯಾಗಿ ಈ ಒಂದು ಪ್ರೇರಣೆಯನ್ನು ಕೊಡಬೇಕಾದ ಸಂದರ್ಭ ಉಂಟಾಯಿತು ಅಂತ ಭಾಗವತ ಹೇಳ್ತದೆ. ಇಷ್ಟೆಲ್ಲ ಸೃಷ್ಟಿ ಆಯ್ತಲ್ಲ, ಸೃಷ್ಟಿ ಈ ಬ್ರಹ್ಮಾಂಡ ಸೃಷ್ಟಿಯಾದ ಮೇಲೆ ಸೃಷ್ಟಿಯಾಗಲಿ ಅಂತ ಹೇಳಿದರೂ ಕೂಡ ಸಾಕ್ಷಾತ್ ತ್ರಿಮುಖ ಬ್ರಹ್ಮನೇ ಇದ್ದಾನೆ, ದೇವತೆಗಳೆಲ್ಲ ಇದ್ದಾರೆ, ಎಲ್ಲವೂ ಇದೆ ಇಲ್ಲಿ. ಇದೆಲ್ಲ ಸೃಷ್ಟಿ ಆದರೂ ಕೂಡ ಏನೂ ಆಗಲಿಲ್ಲವಂತೆ, ಎಲ್ಲವೂ ಇತ್ತು ಆದರೆ ಚೈತನ್ಯ ಇರಲಿಲ್ಲಂತೆ, ಪ್ರೇರಣೆಯೇ ಇರಲಿಲ್ಲಂತೆ. ಪ್ರೇರಣೆ ಇಲ್ಲದೇ ಇದ್ದಾಗ ಅದು ಹೇಗೆ ಅಂತ ಒಬ್ಬರು ಬಹಳ ಬಹಳ ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ. ಒಂದು ಹಕ್ಕಿ ಬ್ರಹ್ಮಾಂಡ ಅಂತ ಹೇಳ್ತೇವಲ್ಲ, ಅಂಡ ಅಂದರೆ ಮೊಟ್ಟೆ,
ಹಕ್ಕಿ ಮೊಟ್ಟೆ ಇಟ್ಟಿದೆ, ಅದರಲ್ಲಿ ಎಲ್ಲವೂ ಇದೆ. ಆದರೆ ಆ ಮೊಟ್ಟೆಗೆ ಕಾವು ಕೊಡದೇ ಇದ್ದರೆ, ಮೊಟ್ಟೆ ಉಂಟು ಎನ್ನುವ ಕಾರಣದಿಂದ ಆ ಮೊಟ್ಟೆ ಒಡೆದು ಹಕ್ಕಿ ಮರಿ ಹೊರಗೆ ಬರುವುದಿಲ್ಲ. ಹೊರಗೆ ಬರಬೇಕಾಗಿದ್ದರೆ ಅದಕ್ಕೆ ಒಂದು ಕಾವು, ಒಂದು ಎಕ್ಸ್ಟರ್ನಲ್ ಪ್ರೆಷರ್, ಒಂದು ಕಾವು ಕೊಡಲೇಬೇಕು. ಕಾವು ಕೊಡದೇ ಇದ್ದರೆ ಹಕ್ಕಿ ಎಂಬ ಮೊಟ್ಟೆಯಿಂದ ಮರಿ ಹಕ್ಕಿ ಹೊರಗೆ ಬರುವುದಿಲ್ಲ. ಹಾಗೆಯೇ ಬ್ರಹ್ಮಾಂಡ ಪಿಂಡಾಂಡ ಹೇಗಾಯಿತು ಅಂತ ಕೇಳಿದರೆ, ಸೃಷ್ಟಿ ಮಾಡಿದ್ದಾನೆ ದೇವರು, ಸೃಷ್ಟಿ ಮಾಡಿದ್ದಾನೆ. ಪ್ರೇರಕಸ್ತತ್ರ ದುರ್ಲಭ, ಪ್ರೇರಕನಾಗಿ ಭಗವಂತನೇ ಒಳಗಡೆ ಹೋಗಿ ಅದಕ್ಕೆ ಒಂದು ಪ್ರೇರಣೆಯನ್ನು ಕೊಡದೇ ಇದ್ದರೆ ಸೃಷ್ಟಿ ಮಾಡಿದ್ದು ವ್ಯರ್ಥ ಆಗ್ತದೆ. ಆದುದರಿಂದ ದೇವರು ಅಂತರ್ಯಾಮಿಯಾಗಿ ಒಳಗಡೆ ಹೋಗಿ, ಹಕ್ಕಿ ಆದರೆ ಮೊಟ್ಟೆಗೆ ಕಾವು ಕೊಡಬೇಕಾಗಿದ್ದರೆ ಹೊರಗಿನಿಂದ ಕೊಡ್ತದೆ. ಆದರೆ ದೇವರು ಅಂತರ್ಯಾಮಿಯಾಗಿ ಈ ಬ್ರಹ್ಮಾಂಡದ ಒಳಗಡೆ ಬಂದು, ನಮ್ಮ ಒಳಗಡೆ ಬಂದು, ಪಿಂಡಾಂಡ ಅಂದರೆ ದೇಹ, ಬ್ರಹ್ಮಾಂಡ ಅಂದರೆ ಈ ಲೋಕ, ದೇಹದ ಒಳಗಡೆ ಬಂದು ಅಂತರ್ಯಾಮಿಯಾಗಿ ಇಲ್ಲಿ ಪ್ರೇರಣೆಯನ್ನು ಮಾಡಿದ್ದರಿಂದ, ಚಲಿಸಲಿ ಅಂತ ಒಂದು ಪ್ರೇರಣೆ, ಒಂದು ಆನ್ ಪ್ರೇರಣೆಯನ್ನು ಮಾಡಿದ್ದರಿಂದ ಸೃಷ್ಟಿಯಾಯಿತು. ಪ್ರೇರಣೆ ಮಾಡದೇ ಇದ್ದರೆ ಎಲ್ಲ ಇದ್ದೂ ಕೂಡ ಇಲ್ಲಿ ಯಾವುದೂ ಇಲ್ಲ ಎನ್ನುವ ಪರಿಸ್ಥಿತಿ ಉಂಟಾಗುತ್ತಿತ್ತು. ಅದನ್ನು ತಪ್ಪಿಸುವುದಕ್ಕೋಸ್ಕರ ದೇವರು ಪ್ರೇರಕನಾದ. ದೇವರು ನಮ್ಮ ಒಳಗಡೆ ಇದ್ದಾನೆ, ಈಗಲೂ ಇದ್ದಾನೆ, ಪ್ರತಿಯೊಬ್ಬರಲ್ಲಿಯೂ ಇದ್ದಾನೆ. ಯಾವ ರೀತಿಯ ವ್ಯತ್ಯಾಸವೂ ಇಲ್ಲ, ಭೇದವೇ ಇಲ್ಲ, ಪ್ರತಿಯೊಬ್ಬರಲ್ಲಿಯೂ ಇದ್ದಾನೆ. ಅವನು ಯಾರು ಅಂದರೆ, ಅವನು ಸೃಷ್ಟಿಯಾದವನಲ್ಲ, ಪ್ರೇರಕ. ಅವನು ಸೃಷ್ಟಿಯಾದವನಲ್ಲ, ಅವನು ಕೇವಲ ಪ್ರೇಕ್ಷಕ, ನೋಡುವವ ಮಾತ್ರ. ಆದುದರಿಂದ ಇಲ್ಲಿ ನೀನು ತಿಳಿಯಬೇಕಾದದ್ದು ಆ ಪ್ರೇರಕ ತತ್ವವನ್ನು, ಅದರ ಕಥೆಯನ್ನು ನಿನಗೆ ವಿಸ್ತಾರವಾಗಿ ಹೇಳ್ತೇನೆ ಅಂತ ಪರೀಕ್ಷಿತ್ ರಾಜನಿಗೆ ಶುಕಮುನಿಗಳು ಭಗವಂತನ ಅವತಾರಗಳ ಕಥೆಯನ್ನು ಹೇಳ್ತಾರೆ. ದೇವರ ಅವತಾರಗಳ ಕಥೆ ಪ್ರಸ್ತುತವಾಗೋದು ಈ ಅರ್ಥದಲ್ಲಿ. ದೇವರು ಕೆಳಗಿಳಿದು ಬಂದ, ದೇವರು ಪ್ರೇರಣೆ ಮಾಡದಿದ್ದರೆ ನಾವು ಇದ್ದರೂ ಇಲ್ಲದಂತೆ, ದೇವರು ಕೆಳಗಿಳಿದು ಬಂದ. ಮನುಷ್ಯ ಮೇಲೆ ಹೋಗುವುದಕ್ಕೂ, ಮನುಷ್ಯ ಉದ್ಧಾರವಾಗುವುದಕ್ಕೂ, ದೇವರು ಮೇಲೆ ಇದ್ದವ ಕೆಳಗೆ ಇಳಿದು ಬರುವುದಕ್ಕೂ, ದೇವರು ಎಲ್ಲಿ ಇದ್ದರೂ ಮೇಲೆ, ಅದಕ್ಕೆ ಮೇಲೆ ಕೆಳಗೆ ಅಂತ ಇಲ್ಲ. ಆದರೂ ಒಂದು ಮಾತಿಗೆ ಹೇಳುವುದಾದರೆ, ಮನುಷ್ಯ ಕೆಳಗಡೆ ಇದ್ದಾನೆ, ಮನುಷ್ಯ ಮೇಲೆ ಹೋಗಬೇಕು, ಅದಕ್ಕೆ ಉದ್ಧಾರ ಅಂತ ಹೆಸರು. ಉತ್ ಅಂದರೆ ಮೇಲೆ ಅಂತ, ಉದ್ಧಾರ. ಮನುಷ್ಯನ ಉದ್ಧಾರವಾಗುವುದಕ್ಕೂ, ದೇವರು ಕೆಳಗಿಳಿದು ಬರುವುದಕ್ಕೂ, ಅವತರಣ ಮಾಡುವುದಕ್ಕೂ ಬಹಳ ಹತ್ತಿರ ಇದೆ. ದೇವರು ಕೆಳಗಿಳಿದು ಬಂದರೆ ಅದು ಗೊತ್ತಾದರೆ ಮನುಷ್ಯನಿಗೆ, ದೇವರು ಮನುಷ್ಯ ಉದ್ಧಾರ ಆಗ್ತದೆ. ದೇವರು ಕೆಳಗಿಳಿದು ಬಂದ ಯಾಕೆ? ಒಂದು ಪ್ರೇರಣೆ. ಮತ್ತೆ ಒಂದು ಯಾಕೆ? ಯಾಕೆಂದರೆ ಮನುಷ್ಯ, ಮನುಷ್ಯ ಅಂತೇಳಿದರೆ ಏನು ಅಂತ ಕೇಳಿದರೆ, ಮೂಲತಃ ಕಣ್ಣಿನ ಜೀವಿ. ಯಾವುದನ್ನು ನೋಡ್ತಾನೋ ಅದರ ಹಿಂದೆ ಬೀಳ್ತಾನೆ, ಅದರ ಹಿಂದೆ ಹೋಗ್ತಾನೆ, ಅನುಕರಣೆ ಮಾಡ್ತಾನೆ. ಪ್ರತಿಯೊಬ್ಬರಲ್ಲಿಯೂ ಒಂದಲ್ಲ ಒಂದು ರೀತಿಯ ಅನುಕರಣ ಪ್ರವೃತ್ತಿ ಇದೆ. ಜಗತ್ತು ಅಂದರೆ ಹಾಗೆ, ಸಂಸಾರ ಅಂದರೆ ಹಾಗೆ, ಮನುಷ್ಯ ಅಂದರೆ ಹಾಗೆ. ದೇವರು ಇಲ್ಲಿ ಇದ್ದಾನೆ ಅಂತ ನಮಗೆ ಗೊತ್ತಾಗಬೇಕಾಗಿದ್ದರೆ, ದೇವರು ನಮ್ಮ ಒಳಗಡೆ ಇದ್ದಾನೆ ಅಂತ ನಂಬಿಕೆ ಸಾಲದು. ಶಾಸ್ತ್ರಗಳು ಹೇಳ್ತವೆ ದೇವರು ಅಂತರ್ಯಾಮಿಯಾಗಿದ್ದಾನೆ ಅಂತ ಹೇಳುತ್ತದೆ. ಶಾಸ್ತ್ರಗಳ ಮಾತು ಸಾಕಾಗುವುದಿಲ್ಲ, ಮನುಷ್ಯನಿಗೆ ಸಾಕಾಗುವುದಿಲ್ಲ. ಮತ್ತು ಕಣ್ಣಿಗೆ ಕಾಣಬೇಕು, ಅವನು ಹೊರಗಡೆ ಕೂಡ, ನಮ್ಮ ಅಂತರಂಗದಲ್ಲಿ ಇದ್ದಾನೆ ಅಂತ ಮಾತ್ರ ಅಲ್ಲ, ನಮ್ಮ ಹೊರಗಡೆ ಕೂಡ ದೇವರು ಕಾಣಬೇಕು. ಕಾಣಬೇಕಾದರೆ ದೇವರು ಮನುಷ್ಯನಾಗಿ ಕಾಣಿಸಬೇಕು ನಮ್ಮ ಕಣ್ಣ ಮುಂದೆ. ಕಾಣಿಸಿದರೆ ಸಾಲದು, ಕಾಣಿಸಿದರೆ ಸಾಲದು, ನಮ್ಮ ಹಾಗೆ ಒದ್ದಾಡಬೇಕು, ಮನುಷ್ಯನ ಹಾಗೆಯೇ ಒದ್ದಾಡಬೇಕು. ಹಾಗಲ್ಲದೇ ಇದ್ದರೆ ನಾವು ಸಾಮಾನ್ಯವಾಗಿ ನಮ್ಮ ಹಾಗೆ ಯಾರಾದರೂ ಒದ್ದಾಡದಿದ್ದರೆ ನಾವು ಅವ್ರಿಗೆ ಏನು ಕೇಳ್ತೇವೆ ಅಂದರೆ, ನೀವು ಮನುಷ್ಯರು ಅಂತ. ನಮ್ಮ ಹಾಗೆ ಇದ್ದಾರೆ, ಕೈ ಕಾಲು ಮುಖ ಎಲ್ಲ ಉಂಟು, ಹಾಗೆ ಮನಸ್ಸು ದೇಹ ಎಲ್ಲ ಉಂಟು. ಆದರೆ ನಮ್ಮ ಹಾಗೆ ಅವರು ಒದ್ದಾಡದೇ ಇದ್ದರೆ ನಾವು ಅವರನ್ನು ಬಾಯ್ಬಿಟ್ಟು ಕೇಳ್ತೇವೆ, ಅವರ ಮುಂದೆ ಹೇಳದಿದ್ದರೂ ನಮ್ಮ ಮನಸ್ಸಿನಲ್ಲಾದರೂ ಹೇಳ್ಕೊಳ್ತೇವೆ ಇವರು ಮನುಷ್ಯರಲ್ಲ ಅಂತ. ಅಂದರೆ ಮನುಷ್ಯ ಅಂತ ಹೇಳಿದರೆ ಒದ್ದಾಡೋದು ಅಂತ ಅರ್ಥ. ನಮ್ಮ ಹಾಗೆಯೇ ದೇವರು ನಮ್ಮ ಮುಂದೆ ಕಾಣಿಸಿಕೊಳ್ಬೇಕಾದ್ರೆ, ಕಾಣಿಸಿಕೊಂಡು ಅವನು ನಮ್ಮ ಹಾಗೆ ಒದ್ದಾಡಬೇಕು.
ರಾಮ ಎಷ್ಟು ಕೊಂದಾಡಿದ್ದಾನೆ. ಹೆಂಡತಿಗೋಸ್ಕರ ಸೀತೆ ಇಲ್ಲ, ಪರ್ಣಕುಟಿಯಲ್ಲಿ ಸೀತೆ ಇಲ್ಲ ಅಂತ ಗೊತ್ತಾಗ, ಸೀತೆ ನಾಪತ್ತೆ ಆಗಿದ್ದಾಳೆ, ಸೀತೆ ಸೀತಾಪಹಾರ ಆಗಿದೆ ಅಂತ ಗೊತ್ತಾದಾಗ ಅವನ ವಿಗ್ರಹ ಯಾತನೆಗೆ ಒಂದು ಸರ್ಗವೇ ಇದೆ. ಅಂದರೆ ದೇವರು ಮಾತ್ರ ಹೀಗೆ ಒದ್ದಾಡಬಲ್ಲ, ಮನುಷ್ಯ ಹೀಗೆ ನಿಜವಾಗಿ ಒದ್ದಾಡಲಾರ. ಮನುಷ್ಯನಿಗೆ ನಿಜವಾಗಿ ವಿಗ್ರಹ ಉಂಟಾಗುವುದು ಕಷ್ಟ. ಆದರೆ ದೇವರು ಮನುಷ್ಯನಾಗಿ ಬಂದರೆ, ಅವನು ದೇವರಾದದ್ದರಿಂದ, ಮನುಷ್ಯ ರೂಪದಲ್ಲಿ ಇದ್ದರೂ ಕೂಡ ದೇವರಾದದ್ದರಿಂದ ಅವನಿಗೆ ಎಲ್ಲವೂ ಸ್ವಾಭಾವಿಕ. ಹಾಗಾಗಿ ಅವನಿಗೆ ವಿರಹ ಕಾಡಿದರೆ ಸ್ವಾಭಾವಿಕ. ಅದು ದೇವರು ಮನುಷ್ಯನಾಗಿ ಒದ್ದಾಡ್ತಾನೆ. ಇದು ಕಂಡರೂ ಕೂಡ ಅಲ್ಲಿ ಒಂದು ಅಪಾಯ ಇದೆ. ಆಗ ಮನುಷ್ಯರು ದೇವರನ್ನು ಇವನು ಮನುಷ್ಯನೇ ಅಂತ ತಿಳ್ಕೊಳ್ಬೋದು, ಇವನು ಮನುಷ್ಯನೇ ಅಂತ. ಮನುಷ್ಯರು ಯಾಕೆ, ದೇವರೇ ತಾನು ಮನುಷ್ಯ ಅಂತ ತಿಳ್ಕೊಂಡದ್ದಕ್ಕೆ ಸಾಕ್ಷಿ ಇದೆ. ಶ್ರೀಮದ್ ರಾಮಾಯಣದಲ್ಲಿ ಬರ್ತದೆ, ರಾವಣನನ್ನು ಕೊಂದ ಮೇಲೆ, ರಾವಣ ವಧೆ ಆದ ಮೇಲೆ ದೇವತೆಗಳು ಬಂದು ಶ್ರೀರಾಮನನ್ನು ಬಹಳ ಸ್ತುತಿಸ್ತಾರೆ. ನೀನು ಹಾಗೆ ಹೀಗೆ, ನೀನು ವೈಕುಂಠದಲ್ಲಿ ಇರತಕ್ಕವನು ಸಾಕ್ಷಾತ್ ಶ್ರೀಮನ್ನಾರಾಯಣ, ನೀನು ಹೀಗೆ ಶ್ರೀರಾಮನಾಗಿ ಹುಟ್ಟಿದ್ದಿ, ಹಾಗೆ ಹೀಗೆ ಎಲ್ಲ ಹೇಳುವಾಗ ಎಲ್ಲವನ್ನೂ ಕೇಳಿ ರಾಮ ಹೇಳುವ ಒಂದು ಮಾತಿದೆ, ನೀವು ಏನು ಹೇಳ್ತಾ ಇದ್ದೀರೋ ಇದು ನನಗೆ ಅರ್ಥವಾಗೋದಿಲ್ಲ, ನಾನು ನನ್ನನ್ನು ನಾನು ಹೇಗೆ ತಿಳ್ಕೊಂಡಿದ್ದೇನೆ ಅಂದರೆ, ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ, ನನ್ನನ್ನು ನಾನು ಮನುಷ್ಯ ಅಂತ ತಿಳ್ಕೊಂಡಿದ್ದೇನೆ. ಆತ್ಮಾನಂ ನನ್ನನ್ನು, ಮಾನುಷಂ ಮನ್ಯೇ ಮನುಷ್ಯನೆಂದು ತಿಳಿದಿದ್ದೇನೆ. ಯಾರು ರಾಮಂ, ನನ್ನ ಹೆಸರು ರಾಮ ಅಂತ, ನನ್ನ ಅಪ್ಪನ ಹೆಸರೇನು ದಶರಥ ಅಂತ, ರಾಮಂ ದಶರಥಾತ್ಮಜಂ. ದೇವರಿಗೆ ಮನುಷ್ಯನಾಗಿ ಬಂದರೆ ತಾನು ಮನುಷ್ಯ ಅಂತ ಹೇಳುವ ಉತ್ಸಾಹ ಉಂಟಾಗ್ತದೆ. ಹಾಗಿರುವಾಗ ಮನುಷ್ಯರಿಗೆ ದೇವರು ಮನುಷ್ಯನಾಗಿ ಬಂದರೆ ಅವನನ್ನು ಮನುಷ್ಯ, ಇವನು ದೇವರಲ್ಲ ಅಂತ ಹೇಳುವ ಬುದ್ಧಿ ಉಂಟಾದರೆ ಏನೂ ಆಶ್ಚರ್ಯ ಇಲ್ಲ. ಆದರೆ ಮನುಷ್ಯನಿಗೆ ಉಂಟಾಗಬೇಕಾದದ್ದು ಎಂಥದ್ದು ಅಂದರೆ, ದೇವರು ಅವನಿಗೆ ತಿಳಿಸುವುದು, ಭಾಗವತ ನಮಗೆ ಹೇಳುವುದು ಎಂಥದನ್ನು ಅಂತ ಕೇಳಿದರೆ, ದೇವರು ಮನುಷ್ಯನಾಗಿ ಬಂದರೂ, ನಮ್ಮ ಕಣ್ಣ ಮುಂದೆ ದೇವರು ನಮ್ಮ ಹಾಗೆಯೇ ದೇಹಧಾರಿಯಾಗಿ ಕಾಣಿಸಿದರೂ, ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಎಂಥದ್ದು ಅಂದರೆ, ಅವನು ಯಾಕೆ ಬಂದ, ಯಾಕೆ ಬಂದ ಅಂದರೆ, ಅನುಭವಿಸುವ ಅಗತ್ಯ ಇಲ್ಲದೇ ಇದ್ದರೂ ಕೂಡ, ಅದು ಯಾವ ಒತ್ತಡವೂ ಅವನಿಗೆ ಇಲ್ಲದಿದ್ದರೂ ಕೂಡ, ಅವನು ಸರ್ವತಂತ್ರ ಸ್ವತಂತ್ರನಾಗಿದ್ದರೂ ಕೂಡ, ಮನುಷ್ಯ ದೇಹದಲ್ಲಿ ಕಾಣಿಸಿಕೊಳ್ಳಬೇಕಾದ ಯಾವ ಒತ್ತಡವೂ ಅವನ ಹಿನ್ನೆಲೆಯಲ್ಲಿ ಇಲ್ಲದೇ ಇದ್ದರೂ ಕೂಡ ಅವನು ನಮಿಗೋಸ್ಕರ ಬಂದಿದ್ದಾನೆ ಅಂತ ಗೊತ್ತಾಗಬೇಕು. ನಿಸ್ವಾರ್ಥಿಯಾದವನಿಗೆ ಮತ್ತೊಬ್ಬರ ದುಃಖವನ್ನು ಅನುಭವಿಸುವುದು ಸಾಧ್ಯ ಅಂತ ತಿಳಿಸುವುದಕ್ಕೋಸ್ಕರ, ತಾನಿಗೆ ದುಃಖ ಬಾರದಿದ್ದರೂ ಕೂಡ ಮನುಷ್ಯರ ದುಃಖವನ್ನು ಅವನು ತೋರಿಸ್ತಾನೆ ಯಾಕೆ ಅಂತ ಕೇಳಿದರೆ, ನಿಸ್ವಾರ್ಥಿಯಾದವನಿಗೆ, ನಿಜವಾದ ಪ್ರೀತಿ ಇದ್ದವನಿಗೆ, ಮನುಷ್ಯರ ಮೇಲೆ ನಿಜವಾದ ಪ್ರೀತಿ ಇದ್ದವನಿಗೆ ಮನುಷ್ಯರ ದುಃಖವನ್ನು ತನ್ನ ದುಃಖದಂತೆಯೇ ಅನುಭವಿಸುವುದು ಸಾಧ್ಯ ಅಂತ ತೋರಿಸಲಿಕ್ಕೆ, ಇದು ಮಾದರಿ ಅಂತ, ಇದು ಆದರ್ಶ ಅಂತ. ಹೀಗೆ ದೇವರು ಇದ್ದಾನೆ ಅಂತ ಗೊತ್ತಾಗುವಾಗ ದೇವರಲ್ಲಿ ಇಷ್ಟರವರೆಗೆ ಎಲ್ಲಿಯೂ ಪ್ರಕಟವಾಗದೇ ಇದ್ದಂತಹ ಮನುಷ್ಯನಲ್ಲಿರುವ ಪ್ರೀತಿ ಎನ್ನುವ ಗುಣ ವ್ಯಕ್ತವಾಗುವುದು. ತನಗೆ ಅಗತ್ಯ ಇಲ್ಲದೇ ಇದ್ದರೂ ತಾನು ನಮ್ಮ ಮೇಲಿನ ಪ್ರೀತಿಯಿಂದ ದುಃಖಿತನಾಗಿದ್ದಾನೆ ದೇವರು ಅಂತ ನಮಗೆ ಗೊತ್ತಾಗುವಾಗ, ದೇವರ ಕುರಿತಾದ ಇಷ್ಟರವರೆಗೆ ನಮ್ಮಲ್ಲಿ ಪ್ರಕಟವಾಗದೇ ಇದ್ದ ಭಕ್ತಿ ಎನ್ನುವ ಸಂವೇದನೆ ನಮ್ಮಲ್ಲಿ ಪ್ರಕಟವಾಗುವುದು. ಅದು ಪ್ರಕಟವಾದರೆ ನೀನು ಉದ್ಧಾರ ಆಗ್ತದೆ. ಅದಕ್ಕೋಸ್ಕರ ಸಂಸಾರದ ಗುಣವನ್ನು ಇಟ್ಟುಕೊಂಡೇ, ಸಾಂಸಾರಿಕವಾದ ಗುಣವನ್ನು ಇಟ್ಟುಕೊಂಡೇ ದೇವರು ಇಲ್ಲಿ ಪ್ರಕಟವಾಗುತ್ತಾನೆ ನಮ್ಮ ಉದ್ಧಾರಕ್ಕೆ. ಕುಂತಿಯ ಮಾತು ಇಲ್ಲಿ ಕಷ್ಟ ಬರಲಿ ಅಂತಲ್ವ, ಕಷ್ಟ ಬಂದಾಗಲೇ ನಮಗೆ ಭಗವಂತನ ನೆನಪಾಗುವುದು ಅಂತ. ಭಗವದ್ಗೀತೆಯಲ್ಲಿ ಕುಂತಿಯ ಮಾತಿಗೆ ಪೋಷಕವಾದ ಮಾತೋ ಎನ್ನುವಂತೆ ಕೃಷ್ಣ ಒಂದು ಮಾತು ಹೇಳಿದ್ದಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹ ಪರಿತ್ರಾಣಾಯ ಸಾಧೂನ. ಸಾಧುಗಳನ್ನು ಕಾಪಾಡಲಿಕ್ಕೆ, ಸಾಧುಗಳನ್ನು ಪಾಲಿಸಲಿಕ್ಕೆ, ಅಂದರೆ ಸಾಧುಗಳಿಗೆ ಕಷ್ಟ ಬಂದಾಗ ಅಂತ, ಸಜ್ಜನರಿಗೆ ಕಷ್ಟ ಬಂದಾಗ, ಪರಿತ್ರಾಣಾಯ ಸಾಧೂನ ವಿನಾಶಾಯತ ದುಷ್ಕೃತ, ನಾನು ಬರ್ತೇನೆ ಅಂತ. ಕಷ್ಟ ಬಾರದೆ, ಲೋಕದಲ್ಲಿ ಕಷ್ಟ ಬಾರದೆ ದೇವರು
ಕೆಳಗಿಳಿದು ಬರೋದೇ. ದೇವರು ಕೆಳಗಿಳಿದು ಬರುವುದಕ್ಕೂ ದೇವರಿಗೆ ಮನುಷ್ಯ ಕಷ್ಟವನ್ನು ಅನುಭವಿಸುವುದಕ್ಕೂ ಬಹಳ ಹತ್ತಿರ ಇದೆ. ಹಾಗಾಗಿ ದೇವರು ನಮಗೋಸ್ಕರ ಬರ್ತಾನೆ. ಇದನ್ನು ಗೊತ್ತು ಮಾಡಿಕೊಳ್ಳುವುದೇ ಮನುಷ್ಯನ ಸಮವೇದನೆಯ ಫಲ. ಅದನ್ನು ಭಾಗವತ ಎತ್ತಿ ಹೇಳ್ತದೆ.